Om Shanti, Om Shanti. ಇಪ್ಪತ್ತೊಂದನೇ ತಾರೀಕು ಆರು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೇಳರ ಅವ್ಯಕ್ತ ಮುರಳಿ ಇವತ್ತರಿ ವಯಸ್ಸಾಗ್ತಾ ಇದೆ ಆರು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೇಳರ ಅವ್ಯಕ್ತ ಮುರಳಿ ಈ ಮುರಳಿಯ ಶಿರೋನಾಮೆ ನಿರಂತರ ಸೇವಾದಾರಿ ಬನ್ನೇಕಾ ಸಾಧನ್ ಚಾರು ಪ್ರಕಾರಕ್ಕೆ ಸೇವಾಯ ನಿರಂತರ ಸೇವಾದಾರಿಯಾಗುವಂಥ ಸಾಧನ ನಾಲ್ಕು ಪ್ರಕಾರದ ಸೇವೆಗಳು ತನಗೆ ಗೊತ್ತಾಗಿರಬೇಕಲ್ಲ ಭಿನ್ನ ಭಿನ್ನ ಪ್ರಕಾರದ ಸೇವೆಯಲ್ಲಿ ಮುಖ್ಯವಾಗಿ ನಾಲ್ಕು ಪ್ರಕಾರದ ಸೇವೆ ಯಾವುದು ಬಾಬಾ ವನ್ಯದ್ದು ಸ್ವಯಂ ಸೇವೆ ಎರಡನೇದ್ದು ವಿಶ್ವ ಸೇವೆ ಮೂರನೇದ್ದು ಯಜ್ಞ ಸೇವೆ ನಾಲ್ಕನೇದ್ದು ಮನಸಾ ಸೇವೆ ಹೇಗೆ ನಾವು ನಿರಂತರ ಯೋಗಿಗಳಂತೆ ಹೇಳ್ತೀವಲ್ಲ ನಿರಂತರ ಯೋಗಿ ಸಹಜ ಯೋಗಿ ಅದೇ ರೀತಿ ನಾವು ನಿರಂತರ ಸೇವಾದಾರಿಗಳು ಒಂದಲ್ಲ ಒಂದು ಪ್ರಕಾರದ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು ಅಂತ ಬಾಬಾ ಇವತ್ತು ವಿಶೇಷವಾಗಿ ತಿಳಿಸ್ತಾ ಇದ್ದಾರೆ ಯಾಕೆಂದರೆ ನಾವು ಬೇರೆಯವರಿಗೆಲ್ಲ ಹೇಳ್ತೀವಲ್ಲ ಹ್ಞೂ ಬೇರೆ ಜನರಿಗೆಲ್ಲ ಹೇಳ್ತೀವಿ ನೀವು ಪುರ್ಸೊತ್ತಿಲ್ಲ ಅನ್ನಬಾರ್ದು ವಿಶೇಷವಾಗಿ ಸಮಯ ತಗೊಂಡು ಬನ್ನಿ ಕ್ಲಾಸಿಗೆ ಅಂತ ಬೇರೆಯವರಿಗೆ ಹೇಳ್ತೀವಿ ಅದೇ ರೀತಿ ನಾವು ಒಂದಲ್ಲ ಒಂದು ಸೇವೆಯಲ್ಲಿ ನಮ್ಮನ್ನು ನಾವು ಬಿಸಿ ಮಾಡ್ಕೋಬೇಕು ನಿರಂತರ ಸೇವಾದಾರಿ ನಿರಂತರ ಯೋಗಿ ನಾವು ಬ್ಯುಸಿ ಇರೋದರಿಂದ ಮಾಯಾಜೀತಾಕ್ತೀವಿ ಆಮೇಲೆ ಬ್ಯುಸಿ ಇರೋದರಿಂದ ನಮ್ಮ ಜೀವನದಲ್ಲಿ ಸಮಯ ಸಂಕಲ್ಪ ಶ್ವಾಸ ಎಲ್ಲವೂ ಸಾರ್ಥಕ ಆಗ್ತದೆ ನಿರಂತರ ನಾವು ಸೇವಾದಾರಿ ಆಗೋದರಿಂದ ನಿರಂತರ ಆಗೋದ್ರಿಂದ ಚಾನ್ಸ್ ಸಿಕ್ಕಿದರೆ ಸಮಯ ಸಿಕ್ಕಿದರೆ ಮಾಡ್ತೀನಿ ಅನ್ನುವಂಥದ್ದು ಇರಬಾರ್ದು ನಾಲ್ಕು ಪ್ರಕಾರದಲ್ಲಿ ನಮ್ಮನ್ನು ನಾವು ಒಂದಲ್ಲ ಒಂದು ಸೇವೆಯಲ್ಲಿ ಬಿಸಿ ಇಟ್ಕೋಬೇಕು ಅಂತ ಇವತ್ತು ಬಾಬಾ ವಿಶೇಷವಾಗಿ ತಿಳಿಸ್ತಾ ಇದ್ದಾರೆ ಶ್ವಾಸ ಶ್ವಾಸದಲ್ಲಿಯೂ ನೆನಪು ಶ್ವಾಸಶ್ವಾಸದಲ್ಲಿಯೂ ಸಹ ಸೇವಾ ಇದೆರಡರ ಸಮತೋಲನ ಇರಬೇಕು ವಿಶ್ವ ವಿಶ್ವಕಲ್ಯಾಣಕಾರಿ ವಿಶ್ವ ಸೇವಾದಾರಿ ಬಾಪ ಅಪ್ಪನೇ ವಿಶ್ವ ಸೇವಾದಾರಿ ಸಹಯೋಗಿ ಸರ್ವ ಬಚ್ಚೊಂಕು ದೇಗ್ರಹಿತೆ ಬಾಬಾ ವಿಶ್ವಕಲ್ಯಾಣಕಾರಿ ಬಾಬಾ ವಿಶ್ವ ಸೇವಾದಾರಿ ನಾವು ಸಹ ವಿಶ್ವ ಸೇವಾದಾರಿ ಸಹಯೋಗಿ ಮಕ್ಕಳು ಭಾವ ನೋಡ್ತಾ ಇದ್ದಾರೆ ಏನು ನೋಡ್ತಿದ್ದಾರೆ ಹರೇಕ ಬಚ್ಚ ನಿರಂತರ ಸಹಜ ಯೋಗಿಕೆ ಸಾತ್ ಸಾಥ್ ನಿರಂತರ ಸೇವಾದಾರಿ ಕಾತಕ್ಕೆ ಬನಿ ನಿರಂತರ ಸಹಜ ಯೋಗಿಗಳು ಜೊತೆ ಜೊತೆಗೆ ನಿರಂತರ ಸೇವಾದಾರಿಗಳು ಎಷ್ಟರ ಮಟ್ಟಿಗಾಗಿದ್ದೀವಿ ನಮಗೀಗಾಗಲೇ ಅರ್ಥ ಆಯ್ತಲ್ವಾ ನಿರಂತರ ಸಹಜ ಯೋಗಿ ನಿರಂತರ ಸೇವಾದಾರಿ ಹಾಗಾದರೆ ಯಾವುದು ಎರಡರಲ್ಲಿ ಬ್ಯಾಲೆನ್ಸ್ ಇರಬೇಕು ಯಾದ ಅವರ ಸೇವಾ ಇದು ಎರಡರಲ್ಲಿಯೂ ಸಹ ಬ್ಯಾಲೆನ್ಸ್ ಸದಾಕಾಲಕ್ಕೂ ಬ್ರಾಹ್ಮಣ ಜೀವನದಲ್ಲಿ ಇಟ್ಕೋಬೇಕು ಆವಾಗ ಬಾಪ್ತಾದರವರಿಂದ ಮತ್ತು ಸರ್ವಶ್ರೇಷ್ಠ ಬ್ರಾಹ್ಮಣ ಪರಿವಾರದ ಮೂಲಕ ಬ್ಲೆಸ್ಸಿಂಗ್ಸ್ ನಮಗೆ ಪ್ರಾಪ್ತಿಯಾಗ್ತದೆ ಇದು ಸಂಗಮ ಯುಗದ ವಿಶೇಷತೆ ಇಸ್ ಸಂಗಮ ಯುಗ ಪರಿಹಿ ಬ್ರಾಹ್ಮಣ ಜೀವನ್ಮೆ ಪರಮಾತ್ಮ ಆಶೀರ್ವಾದ ಅವರು ಬ್ರಾಹ್ಮಣ ಪರಿವಾರಕ್ಕೆ ಆಶೀರ್ವಾದ ಪ್ರಾಪ್ತು ಹೋಗ್ತಿ ಇದು ಸಂಗಮ ಯುಗದ ವಿಶೇಷತೆ ಒಂದು ಕಡೆ ಬಾಬನ ಆಶೀರ್ವಾದ ಇನ್ನೊಂದು ಕಡೆ ಬ್ರಾಹ್ಮಣ ಪರಿವಾರದ ಆಶೀರ್ವಾದ ಇದು ಸಣ್ಣ ಯುಗ ಸಣ್ಣ ಜೀವನ ನಮ್ದು ಇಸ ಚೂಟಿಸಿ ಜೀವನ್ಮೇ ಸರ್ವ ಪ್ರಾಪ್ತಿಯ ಮತ್ತು ಸದಾ ಕಾಲಕ್ಕೆ ಪ್ರಾಪ್ತಿಯ ಸಹಜ ಪ್ರಾಪ್ತೀ ನೋಡಿ ಸಂಗಮ ಯುಗದ ವಿಶೇಷತೆ ಬ್ರಾಹ್ಮಣ ಪರಿವಾರದ ಆಶೀರ್ವಾದ ಬಾಬನ ಆಶೀರ್ವಾದ ಪ್ರಾಪ್ತಿ ಆಗ್ತದೆ ಈ ಸಂಗಮ ಯುಗದಲ್ಲಿ ಸರ್ವ ಪ್ರಾಪ್ತಿಗಳು ಸಹಜವಾಗಿ ಪ್ರಾಪ್ತಿಯಾಗ್ತದೆ ಮತ್ತು ಸದಾ ಕಾಲದ ಪ್ರಾಪ್ತಿ ಸಹಜವಾಗಿ ಪ್ರಾಪ್ತಿಯಾಗ್ತದೆ ಆದ್ದರಿಂದ ಈ ಸಂಗಮ ಯುಗ ವಿಶೇಷ ಬ್ಲೆಸ್ಸಿಂಗ್ಸಿನ ಯುಗವಾಗಿದೆ ಈ ಯುಗವನ್ನು ಮಹಾನ್ ಯುಗ ಎಂದು ಕರೆಯಲಾಗ್ತದೆ ಇನ್ನೊಂದು ವಿಶೇಷತೆ ಇದೆ ಸ್ವಯಂ ಬಾಬಾ ಹರ್ ಶ್ರೇಷ್ಠ ಕರ್ಮ ಹರ್ ಶ್ರೇಷ್ಠ ಸಂಕಲ್ಪಕ್ಕೆ ಆಧಾರ್ ಪಾರ್ ಹರ್ ಬ್ರಾಹ್ಮಣ ಬಚ್ಚೆ ಬಚ್ಚೆಗೂ ಹರ ಸಮಯ ದಿಲ್ಸೆ ಆಶೀರ್ವಾದ ದೇತೆ ರಾತಿ ಸ್ವಯಂ ಭಗವಂತನೇ ನಾವು ಮಕ್ಕಳ ಪ್ರತಿಯೊಂದು ಶ್ರೇಷ್ಠ ಕರ್ಮ ಪ್ರತಿಯೊಂದು ಶ್ರೇಷ್ಠ ಸಂಕಲ್ಪಕ್ಕೆ ಭಗವಂತ ಹೃದಯ ತುಂಬಿ ಆಶೀರ್ವಾದವನ್ನು ಕೊಡ್ತಾರೆ ಹರಶ್ರೇಷ್ಠ ಕರ್ಮ ಮತ್ತು ಹರಶ್ರೇಷ್ಠ ಸಂಕಲ್ಪ ಇದು ಬ್ರಾಹ್ಮಣ ಜೀವನ ಪರಮಾತ್ಮ ಆಶೀರ್ವಾದದ ಪಾಲನೆಯಿಂದ ವೃದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥ ಜೀವನ ಎಷ್ಟಾಯಿತು ಸಂಗಮ ಯುಗದ ವಿಶೇಷತೆ ಬಾಬನ ಆಶೀರ್ವಾದ ಪರಿವಾರದ ಆಶೀರ್ವಾದವನ್ನು ಪಡ್ಕೊಳ್ಳುವಂತಹ ಸಮಯ ಇದು ಸರ್ವ ಪ್ರಾಪ್ತಿ ಮತ್ತು ಸದಾಕಾಲದ ಪ್ರಾಪ್ತಿಯನ್ನ ಪ್ರಾಪ್ತಿಯನ್ನು ಸಹಜವಾಗಿ ಪಡ್ಕೊಳ್ಳುವ ಸಮಯ ಇದು ಮಕ್ಕಳ ಪ್ರತಿಯೊಂದು ಕರ್ಮ ಪ್ರತಿಯೊಂದು ಶ್ರೇಷ್ಠ ಸಂಕಲ್ಪ ಪ್ರತಿಯೊಂದು ಶ್ರೇಷ್ಠ ಕರ್ಮಕ್ಕೆ ಸ್ವಯಂ ಬಾಬಾ ಹೃದಯ ತುಂಬಿ ಆಶೀರ್ವಾದ ಕೊಡುವ ಸಮಯ ಇದು ಬ್ರಾಹ್ಮಣ ಜೀವನ ಅಂತಂದ್ರೇ ಪರಮಾತ್ಮನ ಆಶೀರ್ವಾದದಿಂದ ಪಾಲನೆಯಿಂದ ವೃದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಜೀವನ ಇನ್ನೊಂದು ಮಾತನ್ನು ಕೇಳಿ ಬೋಲಾನಾಥ ತಂದೆ ಸರ್ವ ಆಶೀರ್ವಾದಕ್ಕೆ ಜೋಲಿಯ ಕುಲೆ ದಿಲ್ಸೆ ಬಚ್ಚಂಕುದೇರ ಹೇ ಬೋಲಾನಾಥ ತಂದೆ ಸರ್ವ ಆಶೀರ್ವಾದವನ್ನು ಜೋಳಿಗೆಯನ್ನು ತುಂಬಿ ಹೃದಯ ತುಂಬಿ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಆಶೀರ್ವಾದದಿಂದ ಪಾಲನೆ ಈಗ ಆಶೀರ್ವಾದದಿಂದ ಜೋಳಿಗೆಯನ್ನು ಹೃದಯ ತುಂಬಿ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಆದ್ದರಿಂದ ತಮಗೆ ಅರ್ಥ ಆಯ್ತಲ್ವಾ ಯಾರು ಸರ್ವ ಆಶೀರ್ವಾದ ಲೇಕ ಕ್ಯಾ ಯಾವ ತಂದೆಯಿಂದ ಸರ್ವ ಆಶೀರ್ವಾದವನ್ನು ಪಡ್ಕೊಳ್ಳುವಂಥ ಆಧಾರ ಯಾವುದಾಯಿತು ಯಾವ್ದವ್ರ ಸೇವಾಕ ಬ್ಯಾಲೆನ್ಸ್ ಒಂದು ವೇಳೆ ನಿರಂತರ ಯೋಗಿಯ ಜೊತೆ ಜೊತೆಗೆ ನಿರಂತರ ಸೇವಾದಾರಿನೂ ಆಗಿ ಸೇವೆಯ ಮಹತ್ವತೆ ಸದಾ ಬುದ್ಧಿಯಲ್ಲಿರಬೇಕು ಅಂತ ಬಾಬಾ ತಿಳಿಸ್ತಿದ್ದಾರೆ ಆದ್ದರಿಂದ ಈ ಮುರಳಿಯ ಮೊದಲನೇ ಪರಗ್ರಾಫ್ನಲ್ಲಿ ಆಶೀರ್ವಾದದ ಚಮತ್ಕಾರ ಏನು ಯಾವುದರಿಂದ ಆಶೀರ್ವಾದ ಪ್ರಾಪ್ತಿಯಾಗ್ತದೆ ನೆನಪು ಮತ್ತು ಸೇವೆಯ ಸಮತೋಲನದಿಂದ ನಮಗೆ ಬ್ಲೆಸ್ಸಿಂಗ್ಸ್ ಬ್ಯಾಲೆನ್ಸಿನಿಂದ ಬ್ಲೆಸ್ಸಿಂಗ್ಸ್ ಪ್ರಾಪ್ತಿಯಾಗ್ತದೆ आदरिंदा संगम युग ये महान युगा महान युगा कई बच्चे समझते हैं सेवा का जब चांस मिलता है और कोई साधन व समय जब मिलता है तभी सेवा करते हैं लेकिन बाप दादा जैसे याद निरंतर सहज अनुभव कराते हैं वैसे सेवा भी निरंतर और सहज हो सकती है ಅಂತಿದ್ದಾರೆ ಬಾಬಾ ಕೆಲವ್ರು ಏನಂತಾರೆ ಸೇವೆಗೆ ಚಾನ್ಸ್ ಸಿಕ್ಕಿದ್ರೆ ಸೇವೆ ಮಾಡ್ತೀವಿ ಸಾಧನಗಳಿದ್ದರೆ ಸೇವೆ ಮಾಡ್ತೀವಿ ಸಮಯ ಸಿಕ್ಕಿದ್ರೆ ಸೇವೆ ಮಾಡ್ತೀವಿ ಆದರೆ ನಾವು ತಂದೆಯ ನೆನಪಿಗೆ ಏನಂತೀವಿ ನಿರಂತರ ನೆನಪು ಸಹಜ ನೆನಪು ಇದು ನಮಗೆ ಸಹಜವಾಗಿ ಅನುಭವ ಮಾಡಿಸ್ತದೆ ಹಾಗೆಯೇ ನೆನಪಿನ ಜೊತೆಗೆ ಸೇವೆಯೂ ಸಹಿತ ನಿರಂತರ ಮತ್ತು ಸಹಜ ಮಾಡಿಕೊಳ್ಳಲು ಸಾಧ್ಯ ಅದಕ್ಕೆ ಬಾಬಾ ತಿಳಿಸ್ತಿದ್ದಾರೆ ನಾವು ಎಲ್ಲಿಯವರೆಗೆ ನಿರಂತರ ಸೇವಾದಾರಿ ಆಗೋದಿಲ್ವೋ ಅಲ್ಲಿಯವರೆಗೆ ಸದಾ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಅನುಭವಿಯಾಗಲಿಕ್ಕೆ ಸಾಧ್ಯವಿಲ್ಲ ತಮ್ಗೊತ್ತಿದೆ ಗೊತ್ತಿದೆ ಸೇವೆಯಿಂದಲೇ ಆಶೀರ್ವಾದ ಪ್ರಾಪ್ತಿ ಸೇವೆಯಿಂದಲೇ ಖುಷಿ ಪ್ರಾಪ್ತಿ ಸೇವೆಯಿಂದಲೇ ಪುಣ್ಯ ಪ್ರಾಪ್ತಿ ಗೊತ್ತಿದೆ ನಮಗೆ ಸದಾ ಆಶೀರ್ವಾದದ ಅನುಭವಿಯಾಗಬೇಕಾದರೆ ನಾವು ಬರೀ ನಿರಂತರ ನೆನಪು ಸಹಜ ನೆನಪು ಅಷ್ಟೇ ಅಲ್ಲ ನಿರಂತರ ಸೇವಾದಾರಿನೂ ಆಗಬೇಕು ಏನಂತಾರೆ ಜಬ್ ಚಾನ್ಸ್ ಮಿಲ್ತಾ ಹೇ ಅಲ್ವಾ ತಬು ಸೇವಾ ಕರ್ತೆ ಕೊಯ್ ಸಾಧನ ಮಿಲ್ತಾ ಹೇ ತಬು ಸೇವಾ ಕರ್ತೆ जब समय मिलता है तब सेवा करते जैसे समय प्रमाण सेवा के चांस प्रमाण प्रोग्राम प्रमाण सेवा करते हो उस समय सेवा के फलस्वरूप बाप की परिवार की आशीर्वाद व सफलता प्राप्त करते हो समय प्रमाण सेवा प्रमाण चांस सिक् प्रोग्राम प्रमाण साधन सिख समय सिख सेती अंदर ಅದರ ಫಲ ಸ್ವರೂಪವಾಗಿ ಪರಿವಾರದ ಆಶೀರ್ವಾದ ಅಥವಾ ಸಫಲತೆ ಪ್ರಾಪ್ತಿಯಾಗ್ತದೆ ಆದರೆ ಸದಾ ಕಾಲಕ್ಕೂ ಸಿಗುವುದಿಲ್ಲ ನಾವು ಸಮಯ ಸಿಕ್ಕಿದರೆ ಮಾಡ್ತೀನಿ ಚಾನ್ಸ್ ಸಿಕ್ಕಿದರೆ ಸೇವೆ ಮಾಡ್ತೀನಿ ಸಾಧನ ಸಿಕ್ಕಿದರೆ ಸೇವೆ ಮಾಡ್ತೀನಿ ಅಥವಾ ಪ್ರೋಗ್ರಾಂ ಪ್ರಮಾಣ ಸೇವೆ ಮಾಡ್ತೀನಿ ಅಲ್ಲ ಸಹಜವಾಗಿ ಸದಾ ಕಾಲಕ್ಕೂ ನಾವು ಸೇವಾದಾರಿಯೇ ಆಗಿರಬೇಕು ಹಾಗಿದ್ದರೆ ಮಾತ್ರ ಆಶೀರ್ವಾದ ಪ್ರಾಪ್ತಿ ಸಫಲತೆ ಪ್ರಾಪ್ತಿ ಜೊತೆ ಜೊತೆಗೆ ಸಹಜ ಸ್ವ ಮತ್ತು ಸೇವೆಯಲ್ಲಿ ಉನ್ನತಿಯ ಅನುಭವ ಮಾಡ್ತೀವಿ ನೋಡಿ ನಾವು ನಿರಂತರ ಸೇವಾದಾರಿ ಸಹಜ ಸೇವಾದಾರಿ ಆಗೋದರಿಂದ ಆಶೀರ್ವಾದ ಪ್ರಾಪ್ತಿಯಾಗ್ತದೆ ಸಫಲತೆ ಪ್ರಾಪ್ತಿಯಾಗ್ತದೆ ಸಹಜವಾಗಿ ಸ್ವ ಉನ್ನತಿ ಮತ್ತು ಸೇವಾ ಉನ್ನತಿ ಆಗ್ತಾ ಇರ್ತದೆ ಉನ್ನತಿ ಮತ್ತು ಸೇವಾ ಉನ್ನತಿ ಆಗ್ತಾ ಇರ್ತದೆ ಮುಂದಿನ ಪೇಜಿನಲ್ಲಿ ಹೇಳಿದ್ದಾರೆ ಬಾಬಾ ಆಶೀರ್ವಾದ ಸಿಗುವುದರಿಂದ ಹಾರುವ ಕಲಿಯ ಅನುಭವ ಮಾಡ್ತಾ ಇರ್ತೀವಿ ಕ್ಯೋ ಕ್ಯಾ ಕೈಸೆ ಎನ್ನುವಂಥ ಪ್ರಶ್ನೆದಿಂದ ಮುಕ್ತರಾಗಿ ಪ್ರಸನ್ನರಾಗಿ ಇರ್ತೀವಿ ನಾವು ಯುದ್ಧದಲ್ಲಿ ಸಮಯ ಕಳೆಯಂಗಿಲ್ಲ ಪ್ರೀತಿಯಲ್ಲಿ ಇರ್ತೀವಿ ಸಫಲತೆ ನಮ್ಮ ಜನ್ಮ ಅಧಿಕಾರದ ರೂಪದಲ್ಲಿ ನಮಗೆ ಅನುಭವ ಆಗ್ತದೆ ಅಂತ ಮುಂದಿನ ಪೇಜಿನಲ್ಲಿ ಸಹಿತ ಬಾಬಾ ತಿಳಿಸಿದ್ದಾರೆ ಸೇವೆಯಿಂದ ಸೇವೆಯಿಂದ ಏನಪ್ಪ ನಿರಂತರ ಸೇವೆಯಿಂದ ಆಶೀರ್ವಾದ ಪ್ರಾಪ್ತಿ ಸಫಲತೆ ಪ್ರಾಪ್ತಿ ಸಹಜವಾಗಿ ಸ್ವಉನ್ನತಿ ಸಹಜವಾಗಿ ಸೇವೆಯಲ್ಲಿಯೂ ಸಹ ಉನ್ನತಿ ಆಗ್ತದೆ ಆದ್ದರಿಂದ ಕವಿ ಮೆಹನತ್ತಿಗೆ ಬಾದ ಸಫಲತಾ ಅನುಭವ ಕರ್ತೇವೋ ಕ್ಯೂಕಿ ನಿರಂತರ ಯಾವ್ದೋರು ಬ್ಯಾಲೆನ್ಸ್ ಬ್ಯಾಲೆನ್ಸ್ನೇ ಭಾಳ ಪರಿಶ್ರಮಪಟ್ಟು ಸಫಲತೆ ಆಗ್ತಾ ಉಂಟಂದರೆ ಅರ್ಥ ನಿರಂತರ ನೆನಪು ಮತ್ತು ಸೇವೆಯಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂತ ಅರ್ಥ ಹಾಗಾದರೆ ನಾವು ನಿರಂತರ ಸೇವಾದಾರಿ ಆಗೋದು ಹೇಗೆ ಇವತ್ತು ಬಾಬಾ ಸೇವೆಯ ಮಹತ್ವತೆಯನ್ನು ತಿಳಿಸ್ತಾರೆ ಅದರಿಂದ ಮೊದಲನೇ ಪೇಜಿನಲ್ಲಿ ಮೊದಲನೇ ಪ್ಯಾರಾಗ್ರಾಫ್ನಲ್ಲಿ ಅಂತಾರೆ ಬಾಬಾ ಎರಡರ ಬ್ಯಾಲೆನ್ಸ್ ಇರಬೇಕು ಯಾವುದರದ್ದು ನೆನಪು ಮತ್ತು ಸೇವೆ ಎರಡರ ಬ್ಯಾಲೆನ್ಸ್ ಇರಬೇಕು ನೆನಪು ನಿರಂತರ ಮತ್ತು ಸಹಜ ಇದೆ ಹಾಗೆ ಸೇವೆಯೂ ನಿರಂತರ ಮತ್ತು ಸಹಜವಾಗಿರಬೇಕು ಆವಾಗ ಆಶೀರ್ವಾದ ಪ್ರಾಪ್ತಿ ಸಫಲತೆ ಪ್ರಾಪ್ತಿ ಸಹಜವಾಗಿ ಸ್ವಉನ್ನತಿ ಸಹಜವಾಗಿ ಸೇವಾ ಉನ್ನತಿ ಹಾಗಾದರೆ ನಿರಂತರ ಸೇವಾ ಹೆಂಗೆ ಮತ್ತು ಈ ರೀತಿ ಹೇಳಬಾರ್ದು ಅಂದ್ಬಿಟ್ರು ಬಾಬಾ ಚಾನ್ಸ್ ಸಿಕ್ಕಾಗ ಸಾಧನಗಳಿದ್ದರೆ ಸಮಯ ಸಿಕ್ಕರೆ ಪ್ರೋಗ್ರಾಮ್ ಪ್ರಮಾಣ ಸೇವೆ ಮಾಡ್ತೀನಿ ಆ ರೀತಿ ಮಾಡಿದರೆ ನಿರಂತರ ಸೇವೆ ಸೇವಾದಾರಿ ಆಗೋದಿಲ್ಲ ಆಗುವುದಿಲ್ಲ ನಾವು ಹಾಗಾದರೆ ನಿರಂತರ ಸೇವಾದಾರಿ ಆಗಲಿಕ್ಕೆ ಭಿನ್ನ ಭಿನ್ನ ಪ್ರಕಾರ ಸೇವಾ ಕರ್ಸಕ್ತೆವೋ ಒಂದೇ ಬರ್ಕೊರಿ ಒಂದೇ ಸ್ವಾಕಿ ಸೇವಾ ಸ್ವಾಕಿ ಸೇವಾ ಅಂದರೆ ನಾನು ಸಂಪನ್ನ ಮತ್ತು ಸಂಪೂರ್ಣ ಆಗುವುದರ ಕಡೆಗೆ ಸದಾ ಅಟೆನ್ಷನ್ ನನ್ನ ಮೇಲೆ ನನಗೆ ಅಟೆನ್ಷನ್ ಸ್ವಾತಿ ಸೇವಾ ಸದಾ ಸಂಪನ್ನ ಮತ್ತು ಸಂಪೂರ್ಣ ಆಗುವುದರ ಕಡೆಗೆ ನನ್ನ ಮೇಲೆ ನನಗೆ ಸದಾ ಕಾಲದ ಅಟೆನ್ಷನ್ ನಮ್ಗೆ ಗೊತ್ತಿದೆ ನಾನು ಸಂಪನ್ನ ಮತ್ತು ಸಂಪೂರ್ಣ ಆಗಬೇಕಾರೆ ಏನು ಮಾಡಬೇಕು ಏನು ಮಾಡಬೇಕು ಸಂಪನ್ನ ಮತ್ತು ಸಂಪೂರ್ಣ ಆಗೋದು ಯಾವುದರಿಂದ ನಾವು ಈಶ್ವರನ ವಿದ್ಯಾರ್ಥಿಗಳು ನಮಗೆ ನಾಲ್ಕು ಸಬ್ಜೆಕ್ಟ್ ಇದೆ ಈ ಶಿಕ್ಷಣದಲ್ಲಿ ಮುಖ್ಯ ಸಬ್ಜೆಕ್ಟ್ ಇದೆ ಸಬುಮೆ ಅಪ್ನೆ ಕೋ ಪಾಸ್ ವಿದ್ ಆನರ್ ಬನಾನ ಎಲ್ಲ ಸಬ್ಜೆಕ್ಟಿನಲ್ಲಿ ನಾನು ಗೌರವಾನ್ವಿತವಾಗಿ ತೇರ್ಗಡೆಯಾಗಬೇಕು ಇಸ್ಮೆ ಜ್ಞಾನ ಸ್ವರೂಪ್ ಯಾದ ಸ್ವರೂಪ್ ಧಾರಣಾ ಸ್ವರೂಪ ಸಬ ಮೇ ಸಂಪನ್ನ ಬನನ ಯಹ ಸ್ವಾ ಸೇವಾ ಸದಾ ಬುದ್ಧಿ ಮೇರಹೇ ಯಹ ಸ್ವಾ ಸೇವಾ ಸ್ವತಹಿ ಆಪಕ್ಕೆ ಸಂಪನ್ನ ಸ್ವರೂಪ ದ್ವಾರ ಸೇವಾ ಕರಾತಿರತೀಯ ಇದು ನಮ್ಮನ್ನು ಸದಾ ಕಾಲಕ್ಕೂ ಜ್ಞಾನ ಸ್ವರೂಪರನ್ನಾಗಿಟ್ಕೊಳ್ಳೋದು ನೆನಪಿನ ಸ್ವರೂಪದಲ್ಲಿರೋದು ಧಾರಣಾ ಸ್ವರೂಪದಲ್ಲಿ ನಮ್ಮನ್ನು ಸಂಪನ್ನ ಇಟ್ಕೋಬೇಕು ನಮ್ಮ ಆ ಸಂಪನ್ನ ಸ್ವರೂಪ ತಾನೇ ತಾನಾಗಿ ಸೇವೆಯನ್ನು ಮಾಡಿಸ್ತಾ ಇರ್ತದೆ ಹಾಗಾದರೆ ಇದಕ್ಕೆ ವಿಧಿ ಏನಾಯಿತು ಅಟೆನ್ಷನ್ ಮತ್ತು ಚೆಕ್ಕಿಂಗ್ ನನ್ನನ್ನು ನಾನು ಚೆಕ್ ಮಾಡ್ಕೋಬೇಕು ನನ್ನ ಕಡೆಗೆ ನನಗೆ ಗಮನ ಇದ್ದರೆ ಸಾಕು ಈ ನಾಲ್ಕು ಸಬ್ಜೆಕ್ಟಲ್ಲಿ ನಾನು ಪಾಸ್ವಿಧಾನರಾಗಿದ್ದೀನ ನಾಲ್ಕು ಕಡೆಗೆ ಗಮನ ಇರಬೇಕು ದಿನ ಜ್ಞಾನ ಸಬ್ಜೆಕ್ಟ್ ಯೋಗದ ಸಬ್ಜೆಕ್ಟ್ ಧಾರಣಾ ಸಬ್ಜೆಕ್ಟ್ ಇದರಿಂದ ನನ್ನನ್ನು ಸಂಪನ್ನ ಇಟ್ಕೊಂಡ್ಬಿಟ್ರೆ ನನ್ನಿಂದ ಗೊತ್ತಿಲ್ಲದಂಗೆ ನನ್ನಿಂದ ಸೇವೆ ನಡೀತಾ ಇರ್ತದೆ ಈಗ ಈ ಮಾತಿನ ಬಗ್ಗೆ ಸ್ವಯಂ ಬಗ್ಗೆ ಚೆಕ್ಕಿಂಗ್ ಇರಬೇಕು ಮತ್ತು ಸ್ವಯಂ ಬಗ್ಗೆ ಅಟೆನ್ಷನ್ ಕೊಡಬೇಕು ದೂಸರೊಂಕಿನ ಕರ್ಣಿ ಮತ್ತೊಬ್ಬರನ್ನ ಚೆಕ್ ಮಾಡುವಂಥ ಮಾತಲ್ಲ ಎರಡನೇ ಮಾತು ವಿಶ್ವ ಸೇವಾ ವಿಶ್ವ ಸೇವೆಯನ್ನು ಭಿನ್ನ ಭಿನ್ನ ಸಾಧನೋದ್ವಾರ ಭಿನ್ನ ಭಿನ್ನ ವಿಧಿಸೆ ಸೇ ವಾಣಿ ಸೆ ಸಂಬಂಧ ಸಂಪರ್ಕ ಸೇ ಕರ್ತೇವನ ಇವತ್ತು ವಿಶ್ವ ಸೇವಾ ಭಿನ್ನ ಭಿನ್ನ ಸಾಧನದ ಮೂಲಕ ನೋಡಿ ಇವತ್ತು ವಾಟ್ಸಪ್ ಇದೆಷ್ಟು ಕೆಲಸ ಮಾಡ್ತಾ ಉಂಟು ಇನ್ನು ಭಿನ್ನ ಭಿನ್ನ ವಿಧಿ ಬೇರೆ ಬೇರೆ ಯೂಟ್ಯೂಬಲ್ಲಿಯೂ ಇದೆ ಟಿ ವಿಯಲ್ಲಿಯೂ ಪ್ರೋಗ್ರಾಮ್ಸ್ ಬರ್ತಾ ಇದೆ ವಾಟ್ಸಪ್ಪಿನಲ್ಲಿಯೂ ಬರ್ತಾ ಇದೆ ಭಿನ್ನ ಭಿನ್ನ ವಿಧಿಗಳು ಇನ್ನು ಶಿಬಿರ ಮಾಡ್ತೀವಿ ಅಲ್ವಾ ಕೋರ್ಸ್ ಕೊಡ್ತೀವಿ ಭಿನ್ನ ಭಿನ್ನ ಸಾಧನಗಳ ಮೂಲಕ ಭಿನ್ನ ಭಿನ್ನ ವಿಧಿಯ ಮೂಲಕ ಮಾತಿನ ಮೂಲಕ ಸಂಬಂಧ ಸಂಪರ್ಕದ ಮೂಲಕ ನಾವು ಸೇವೆಯನ್ನು ಇದ್ದೀವಿ ಅಚ್ಚಿ ತರಸೆ ಜಾಂತಿವನ ಇದು ವಿಶ್ವ ಸೇವೆ ಸೇವೆ ಮೂರನೇದು ಯಜ್ಞ ಸೇವಾ ಯಜ್ಞ ಸೇವೆಯನ್ನು ಎರಡು ರೂಪದಲ್ಲಿ ಮಾಡಬಹುದು ಈಗ ತಾವು ಹೇಳಿ ಬಾಬಾ ತಿಳಿಸ್ತಿದ್ದಾರೆ ಯಜ್ಞ ಸೇವಾ ಎರಡು ರೂಪದಲ್ಲಿ ಮಾಡ್ಬೋದು ಆಲ್ರೆಡಿ ನೀವು ಮಾಡ್ತಾ ಇದ್ದೀರಿ ಈಗ ಹೇಳಿ ಯಾವುದು ಹೇಳಿ ಯಜ್ಞ ಸೇವಾ ಯಜ್ಞದ್ದು ತನ ಸೇವಾ ಧನ ಸೇವಾ ಒಂದ ತನುವಿನ ಮೂಲಕ ಸೇವೆ ಮಾಡ್ತೀರಿ ಯಜ್ಞಕ್ಕೆ ಇಲ್ಲಾಂದರೆ ಧನದ ಮೂಲಕ ಸೇವೆಯನ್ನು ಮಾಡ್ತೀರಿ ಇದು ಯಜ್ಞ ಸೇವಾ ಒಂದಲ್ಲ ಒಂದು ಸೇವೆಯಲ್ಲಿ ಬ್ಯುಸಿಯಾಗಬೇಕನ್ನೋದೇ ಬಾಬಂದು ಒಂದ ಸ್ವಾಕಿ ಸೇವಾ ಸ್ವಾಕಿ ಸೇವಾ ಅಂದ್ರೇನು ಜ್ಞಾನ ಯೋಗ ಧಾರಣೆ ಇದನ್ನು ಇಷ್ಟು ಸಬ್ಜೆಕ್ಟಿಗೂ ಪೂರ್ಣ ಗಮನ ಕೊಟ್ಟು ಸಂಪನ್ನ ಸ್ವರೂಪದಲ್ಲಿ ಇರಬೇಕು ನಮ್ಮ ಸಂಪನ್ನ ಸ್ವರೂಪನೇ ಸೇವಾ ಕರಾತಿರತೀಯ ಅದಕ್ಕೆ ಅಟೆನ್ಷನ್ ಮತ್ತು ಚೆಕ್ಕಿಂಗ್ ಇರಲಿ ಎರಡನೇದು ಯಾವುದಾಯಿತು ವಿಶ್ವ ಸೇವೆ ಭಿನ್ನ ಭಿನ್ನ ಸಾಧನದ ಮೂಲಕ ಭಿನ್ನ ಭಿನ್ನ ವಿಧಿಯ ಮೂಲಕ ಮಾ ನಾವು ಮಾತಿನ ಮೂಲಕ ಸಂಬಂಧ ಸಂಪರ್ಕದ ಮೂಲಕ ಮತ್ತೊಬ್ಬರಿಗೆ ಬಾಬಾನ ಮೆಸೇಜ್ ಕೊಡ್ತಾ ಇದ್ದೀವಿ ಅದು ವಿಶ್ವ ಸೇವೆ ಮೂರನೇದು ಯಾವುದಾಯಿತು ಯಜ್ಞ ಸೇವೆ ಒಂದ ಯಜ್ಞದಲ್ಲಿ ಬನ್ನಿರಿ ಕ್ಲೀನ್ ಮಾಡಿರಿ ಕಸ ಗುಡಿಸ್ಬೋದು ಅಲ್ವಾ ಆಕಿಟಿಕ್ಕಿ ಎಲ್ಲ ಕ್ಲೀನ್ ಮಾಡ್ಬೋದು ನಂತರ ನಾವು ಕರ್ಟನ್ ಬಟ್ಟೆ ವಾಶ್ ಮಾಡ್ಬೋದು ಆಮೇಲೆ ಸ್ವಚ್ಛತೆಯ ಕಡೆಗೆ ಗಮನ ಕೊಡೋದು ಆಮೇಲೆ ಕೆಲವು ಟಿಫಿನ್ ಆದ ಕೂಡಲೇ ತಾಟೆಲ್ಲ ತೊಳೆದಿಡೋದು ಅದನ್ನು ಮುಂದಿನ ಮತ್ತೆ ಗುರುವಾರಕ್ಕೆ ಚೆಂದ ಸೆಟ್ ಮಾಡಿಡೋದು ಬೇಕಾದಷ್ಟು ಹೆಜ್ಜೆ ಸೇವೆ ಇದೆ ಸ್ಟೋರೂಮಲ್ಲಿ ಕಾಳು ಕಡಿ ಕ್ಲೀನ್ ಮಾಡೋದು ಇರ್ತದೆ ಅದು ಕೆಡಬಾರ್ದು ಎಲ್ಲ ಪರಿವಾರ ಬೇರೆ 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 ಸಾಮಾನು ತಂದು ಕೊಡ್ತಾರೆ ಅದನ್ನು ಕೆಡದಂತೆ ಪರಿವಾರದವರು ನಾವು ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ನಾವು ಟೈಮ್ ಬರ್ತ ಟೈಮ್ ಇದೆ ನಮ್ಮ ಹತ್ರ ಏನಾದ್ರು ಸೇವಾ ಕೊಡಿ ಅಂತ ನೀವು ಅಂದರೆ ಸಾಕು ಯಜ್ಞ ನಿಮ್ಮನ್ನು ಕೈ ಬೀಸಿ ಕರಿತಾ ಇರ್ತದೆ ಕಾಲು ಕಡೆ ಕ್ಲೀನ್ ಮಾಡ್ಬೋದು ಯಾವುದಾದ್ರೂ ಸೇವೆ ಮಾಡ್ಬೋದು ಪಾತ್ರೆ ತಿಕ್ಕಬೋದು ಇದು ಬಾಬಾನ ಯಜ್ಞದ್ದು ಫಿಸಿಕಲಿ ತನುವಿನ ಮೂಲಕ ಸೇವೆ ಮಾಡೋದು ಇನ್ನು ಹಣದ ಮೂಲಕ ಸೇವೆ ಮಾಡಬಹುದು ಯಜ್ಞಕ್ಕೆ ಎಷ್ಟು ನಿಮ್ಮ ಹತ್ರ ಹಣ ಕೈಯಲ್ಲಿ ಬರ್ತದೋ ನಿಮ್ಮ ಮನೆ ಸಂಸಾರ ಎಷ್ಟು ಖರ್ಚು ಬೇಕು ಒಂದು ಪಾಲು ಬಂದ ಕೂಡಲೇ ಭಾವನೆ ಮೊದಲು ಧನ ಸೇವೆ ಯಜ್ಞಕ್ಕೆ ಕೊಡಬೇಕು ಯಜ್ಞ ನಡೆಯುವುದೇ ತಮ್ಮಿಂದ ಹೋದಲ್ಲು ತಮ್ಮ ಬೆವರ ಹನಿ ಕ್ಷಣ ಕ್ಷಣದ ಪರಿಶ್ರಮದ ಆ ಒಂದು ಧನ ಸಂಪಾದನೆಯಿಂದಲ್ವ ಇವತ್ತು ಭಾವನೆ ಯಜ್ಞ ನಡೆಯುವಂಥದ್ದು ಹಾಗಾಗಿ ಯಜ್ಞಕ್ಕೆ ಒಂದು ತನು ಸೇವೆ ಮಾಡ್ಬೋದು ಇನ್ನೊಂದು ಧನ ಸೇವೆ ಮಾಡಬಹುದು ನಾಲ್ಕನೇದು ಏನಿದೆ ಅಂದರೆ ಮನಸ ಸೇವಾ ಮನಸ ಸೇವಾ ಅಂದರೆ ಶುಭ ಭಾವನೆ ಶ್ರೇಷ್ಠ ಕಾಮನೆ ಶ್ರೇಷ್ಠ ವೃತ್ತಿ ಶ್ರೇಷ್ಠ ವೈಬ್ರೇಷನ್ನ ಮೂಲಕ ಯಾವುದೇ ಸ್ಥಾನದಲ್ಲಿ ಕೂತ್ಕೊಂಡು ಸಹ ಅನೇಕ ಆತ್ಮಗಳ ಸೇವೆಯನ್ನು ಮಾಡ್ತಾ ಇರ್ಬೋದು ಶುಭ ಭಾವನೆ ಶುಭ ಕಾಮನೆ ಮತ್ತು ಶ್ರೇಷ್ಠ ವೃತ್ತಿ ಶ್ರೇಷ್ಠ ವೈಬ್ರೇಷನ್ ಮೂಲಕ ಯಾವ ಸ್ಥಾನದಲ್ಲಿ ಕೂತ್ಕೊಂಡ್ರು ಬೇಕಾದರೂ ಅನೇಕ ಆತ್ಮಗಳ ಸೇವೆಯನ್ನು ಮಾಡಬಹುದು ಇದಕ್ಕೆ ವಿಧಿ ಏನಪ್ಪ ಲೈಟ್ ಹೌಸ್ ಮೈಟ್ ಹೌಸ್ ಬಣ್ಣ ನನ್ನ ಆತ್ಮ ಲೈಟ್ ಹೌಸ್ ನನ್ನ ಆತ್ಮ ಮೈಟ್ ಹೌಸ್ ಲೈಟ್ ಹೌಸ್ ಯಾವಾಗಲೂ ಒಂದೇ ಸ್ಥಾನದಲ್ಲಿದ್ದುಕೊಂಡು ದೂರ ದೂರದ ತನಕೂ ಸಹಿತ ಬೆಳಕು ಕೊಡ್ತದೆ ಅದೇ ರೀತಿ ನಾವು ಒಂದೇ ಸ್ಥಾನದಲ್ಲಿದ್ದರೂ ಅನೇಕರ ಸೇವೆಯನ್ನು ಮಾಡಲಿಕ್ಕೆ ನಿಮಿತ್ತರಾಗಲು ಸಾಧ್ಯ ಮನಸಾ ಸೇವೆ ನೋಡಿ ಎಲ್ಲಿ ಕೂತ್ಕೊಂಡ್ರು ಎಷ್ಟು ದೊಡ್ಡ ಸೇವೆಯೂ ಮಾಡಬಹುದು ಅದು ಶಕ್ತಿಶಾಲಿ ಖಜಾನೆ ನಮ್ಮಲ್ಲಿ ಸಹಜವಾಗಿ ಜಮಾಗೆ ಇರಬೇಕು ಯಾಕೆಂದರೆ ನಮ್ಮ ಸಂಕಲ್ಪ ವ್ಯರ್ಥವಾಗಿ ಎಲ್ಲೋ ಹರಿಲಿಕ್ಕೆ ಬಿಡಬಾರ್ದು ಮನಸ್ಸಿದ್ದು ಏನಂತಂದರೆ ಅಷ್ಟು ಶಕ್ತಿಯ ಖಜಾನೆ ನಮ್ಮಲ್ಲಿ ಜಮ ಇರಬೇಕು ಸ್ಥೂಲ ಸಾಧನ್ ವಾಚಾನ್ಸ್ ಚಾನ್ಸ್ ವಾ ಸಮಯಕ್ಕೆ ಪ್ರಾಬ್ಲಮ್ ಹೀ ಹೇ ಮನಸ ಸೇವೆಗೆ ಸ್ಥೂಲ ಸಾಧನ ಬೇಡ ಕೆಲವು ಸ್ಥೂಲ ಸಾಧನಗಳೇನು ಕರೆಂಟ್ ಇಲ್ಲ ಅಂದರೆ ಕೆಲಸನೇ ಮಾಡೋಂಗಿಲ್ಲ ನಮ್ಮದು ಮನ್ಸಂಗಲ್ಲ ಕರೆಂಟೇ ಹೋಗಿಲ್ಲ ಸ್ಥೂಲ ಸಾಧನದ್ದು ಪ್ರಾಬ್ಲಮ್ ಇಲ್ಲ ಸ್ಥೂಲ ಸಾಧನಗಳನ್ನು ಡಿಪೆಂಡ್ ಆದರೆ ಅಲ್ಲಿ ಪ್ರಾಬ್ಲಮ್ ಬರ್ತದೆ ಮನಸ ಸೇವೆಗೆ ಸ್ಥೂಲ ಸಾಧನ ಅಥವಾ ಚಾನ್ಸ್ ಸಿಕ್ಕಿದ್ರೆ ಮಾಡ್ತೀನಿ ಸಮಯ ಸಿಕ್ಕಿದರೆ ಮಾಡ್ತೀನಿ ಅನ್ನುವಂಥ ಸಮಸ್ಯೆ ಮನಸ ಸೇವೆಗೆ ಇಲ್ಲ ನಾವು ಕೇವಲ ಲೈಟ್ ಸ್ವರೂಪ ಮೈಟ್ ಸ್ವರೂಪದಿಂದ ಸಂಪನ್ನ ಇರಬೇಕು ಸದಾ ಮನಸ್ಸು ಮತ್ತು ಬುದ್ಧಿ ವ್ಯರ್ಥ ಯೋಚನೆಯಿಂದ ಮುಕ್ತ ಇರಬೇಕು ಮನ್ಮನಾಭವ ಮಂತ್ರ ಸಹಜ ಸ್ವರೂಪದಲ್ಲಿ ಇರಬೇಕು ಮನ್ಮನಾಭವ ಎನ್ನುವುದು ಮಂತ್ರ ಅದರ ಸಹಜ ಸ್ವರೂಪದಲ್ಲಿ ಇರಬೇಕು ನೋಡಿ ನಾವು ಮನಸ ಸೇವೆ ಮಾಡಬೇಕಾದ್ರೆ ಹೆಂಗಿರಬೇಕು ಹಿಂದೆ ಬಾಬಾ ಮುರಳಿಲಿ ಹೇಳಿದ್ದು ನೆನ್ಪಿರ್ಬೋದು ಯಾವಾಗಲೂ ಮನಸ್ಸು ಸ್ವಚ್ಛ ಇರಬೇಕು ನಿಸ್ವಾರ್ಥ ಇರಬೇಕು ನಿಸ್ವಾರ್ಥ ಇರಬೇಕು ವ್ಯರ್ಥದಿಂದ ಫ್ರೀ ಇರಬೇಕು ಅಂಥವರು ಮನಸ ಸೇವೆ ಮಾಡಲಿಕ್ಕೆ ಸಾಧ್ಯ ಈಗ ಬಾಬಾ ಹೇಳ್ತಾರೆ ಸರ್ವಶಕ್ತಿಗಳ ಖಜಾನೆ ಜಮ ಇರಬೇಕು ಮನಸ ಸೇವೆಗೆ ಸಾಧನಗಳ ಡಿಪೆಂಡೆನ್ಸಿ ಇಲ್ಲ ಚಾನ್ಸ್ ಸಿಕ್ಕಿದರೆ ಮಾಡ್ತೀನಿ ಸಮಯ ಸಿಕ್ಕಿದರೆ ಮಾಡ್ತೀನಿ ಈ ಪ್ರಾಬ್ಲಮ್ ಇಲ್ಲ ಮನಸ ಸೇವೆಗಿಷ್ಟೇ ನಾವು ಲೈಟ್ ಮತ್ತು ಮೈಟ್ನಿಂದ ಸಂಪನ್ನ ಇರಬೇಕು ಮನಸ್ಸು ಬುದ್ಧಿ ವ್ಯರ್ಥದಿಂದ ಫ್ರೀ ಇರಬೇಕು ಮನ್ಮನಾಭವ ಎನ್ನುವಂಥ ಮಂತ್ರ ಏನು ಬಾಬಾ ಕೊಟ್ಟಿದ್ದಾರೆ ಅದರ ಸಹಜ ಸ್ವರೂಪದಲ್ಲಿ ಇರಬೇಕು ಈ ಚಾರೋ ಪ್ರಕಾರಕ್ಕೆ ಸೇವಾ ಕ್ಯಾ ನಿರಂತರ ಸೇವಾದಾರಿ ದಾರಿ ನಹಿ ಬನಾಸಕ್ತಿ ಬೇಕರೆ ಮನಸ ಸೇವೆ ಮಾಡಿ ಇಲ್ಲರಿ ವಿಷ ಸೇವೆ ಮಾಡಿ ಇಲ್ಲರಿ ಯಜ್ಞದಲ್ಲಿ ತನು ಸೇವೆ ಮಾಡಿ ಧನ ಸೇವೆ ಮಾಡಿ ಒಂದಲ್ಲ ಒಂದು ಸೇವೆಯಲ್ಲಿ ನಮ್ಮನ್ನು ನಿರಂತರಗೊಳಿಸಿದರೆ ನಿರಂತರ ಸೇವಾ ಸೇವಾವಂಪರ್ ಉಪಸ್ಥಿತ ಹೊಣೆ ಕಾರಣ ಈ ರೀತಿ ಒಂದಲ್ಲ ಒಂದು ಸೇವೆಯಲ್ಲಿ ನಾವು ಸೇವೆಯಲ್ಲಿ ಉಪಸ್ಥಿತ ಇರುವ ಕಾರಣದಿಂದ ಸದಾ ಬಿಜಿ ರೇ ಕಾರಣ ಸಹಜ ಮಾಯಾ ಜೀತ ಬಂಜಾಯೇಂಗೇ ಚಾರೋ ಹಿ ಸೇವಾಓ ಮೆಸೆ ಜಿಸ್ ಸಮಯ ಜೋ ಸೇವಾ ಕರ್ಸಕ್ತೇ ವಹ ಗೊತ್ತಾಯ್ತಲ್ಲ ಯಾವ್ಯಾವ ಸೇವೆ ಸ್ವಾಕಿ ಸೇವಾ ಸ್ವಾಕಿ ಸೇವಾ ಅನ್ನುವಾಗ ಏನು ನಮ್ಮನ್ನು ಸಂಪನ್ನ ಮತ್ತು ಸಂಪೂರ್ಣ ಆಗುವುದರ ಕಡೆಗೆ ಅಟೆನ್ಷನ್ ಮತ್ತು ಚೆಕ್ಕಿಂಗ್ ಯಾವುದರಲ್ಲಿ ಸಂಪನ್ನ ಸಂಪೂರ್ಣ ಜ್ಞಾನದಲ್ಲಿ ಸಂಪನ್ನ ಸಂಪೂರ್ಣ ಆಗುವುದು ತಂದೆ ನೆನಪಿನ ಸ್ವರೂಪದಲ್ಲಿ ಧಾರಣೆಯ ಸ್ವರೂಪದಲ್ಲಿ ಧಾರಣಾ ಸ್ವರೂಪದಲ್ಲಿಯೂ ನಮ್ಮನ್ನು ಸಂಪನ್ನ ಇಟ್ಕೋಬೇಕು ಎಲ್ಲ ನಿಯಮಗಳು ಗುಣಗಳು ಎಲ್ಲ ಧಾರಣೆ ಆಗಿರಬೇಕು ಅಂಥ ಸಂಪನ್ನ ಸ್ವರೂಪ ಅದಕ್ಕೆ ಚೆಕ್ಕಿಂಗ್ ಇಟ್ಕೊಳ್ಳಿ ಅಟೆನ್ಷನ್ ಇರಲಿ ಎರಡನೇದು ವಿಶ್ವ ಸೇವೆ ಸಾಧನಗಳು ಭಿನ್ನ ಭಿನ್ನ ವಿಧಿಯಿಂದ ಮಾತಿನಿಂದ ಸಂಬಂಧ ಸಂಪರ್ಕದಿಂದ ಮಾಡುವ ಸೇವೆ ಎಲ್ಲ ಸೇವೆ ಮೂರನೇದು ಯಜ್ಞ ಸೇವೆ ತನುವಿನಿಂದ ಧನದಿಂದ ನಾಲ್ಕನೇದು ಮನಸ ಸೇವೆ ಶುಭ ಭಾವನೆ ಶುಭ ಕಾಮನೆ ಶ್ರೇಷ್ಠ ವೃತ್ತಿ ಶ್ರೇಷ್ಠ ವೈಬ್ರೇಷನ್ ಅದಕ್ಕೆ ಲೈಟೋಸ್ ಮೈಟೋಸ್ ಆಗಿದ್ದರೆ ಸಾಕು ನಾವು ನ್ಯಾಚುರಲ್ ಆಗಿ ಮತ್ತೆ ಮನ್ಮನ ಭಾವ ಮಂತ್ರದ ಸ್ವರೂಪದಲ್ಲಿದ್ದರೆ ಮುಗಿಯಿತು ಮನಸ್ಸು ಬುದ್ಧಿ ವ್ಯರ್ಥದಿಂದ ಫ್ರೀ ಇದ್ದರೆ ಆಯಿತು ಮನಸ ಸೇವೆಯೂ ನಿರಂತರ ಆಗ್ತದೆ ಈ ರೀತಿ ಒಂದಲ್ಲ ಒಂದು ಸೇವೆಯಲ್ಲಿ ನಮ್ಮನ್ನು ಬಿಸಿ ಇಟ್ಕೊಳ್ಳುವ ಕಾರಣದಿಂದ ನಾವು ಸಹಜವಾಗಿ ಮಾಯಾಜಿತ್ ಆಗ್ತೀವಿ ಚಾರೋಹಿ ಸೇವಾ ಒಮ್ಮೆ ಸೇ ಜಿಸ್ ಸಮಯ ಜೋ ಸೇವಾ ಕರ್ಸಕ್ತೇ ಕರು ನಾಲ್ಕರಲ್ಲಿ ಯಾವ ಸಮಯದಲ್ಲಿ ಯಾವ ಸೇವೆ ಬೇಕದನ್ನು ಮಾಡಿ ಸೇವಾಸೆ ಏಕ್ ಸೆಕೆಂಡ್ ಬಿ ವಂಚಿತ ನೆಹಿರಹೋ ನಾವಿಷ್ಟತನಕ್ಕೆ ಏನಂತಿದ್ದೆವು ಒಂದು ಸೆಕೆಂಡ್ ಸಹಿತ ಬಾಬಾ ನೆನಪಿನಿಂದ ದೂರ ಇರಬಾರ್ದು ನಿರಂತರ ಬಾಬಾ ನೆನಪಲ್ಲಿರಬೇಕು ಈಗ ನೆನಪಿನ ಜೊತೆ ಜೊತೆಗೆ ಇವತ್ತು ಬಾಬಾ ಬುರಳಿಲಿ ಯಾವುದನ್ನು ಹೈಲೈಟ್ ಮಾಡ್ತಿದ್ದಾರೆ ನಿರಂತರ ಸೇವೆಯೂ ಮಾಡಿ ಈ ನೆನಪು ಮತ್ತು ಸೇವೆ ಎರಡು ಬ್ಯಾಲೆನ್ಸ್ ಇದ್ದಾಗಲೇ ನಮಗೆ ಬ್ಲೆಸ್ಸಿಂಗ್ಸ್ ಪ್ರಾಪ್ತಿಯಾಗೋದು ಟ್ವೆಂಟಿ ಫೋರ್ ಗಂಟೆ ಸೇವಾದಾರಿ ಬನ್ನ ಆಟು ಗಂಟೆಗೆ ಯೋಗಿ ಆಟ ಗಂಟೆಗೆ ಸೇವಾದಾರಿ ನಹಿ ನಿರಂತರ ಸೇವಾದಾರಿ ಸಹಜನಾ ಅವ್ರ ನಹಿತು ಸಾಕಿ ಸೇವಾ ತು ಅಚ್ಚೇ ಜಸ್ ಸಮೈಜೋ ಚಾನ್ಸ್ ಮೇಲೆ ಅವು ಸೇವಾ ಕರ್ಸಕ್ತೆವು ಏನು ಮಾಡಲಿಕ್ಕಾಗಿಲ್ಲ ಅಂದರೆ ಸ್ವಯಂ ಸೇವೆ ಮಾಡ್ಬೋದಲ್ಲ ಮುರಳಿ ಒತ್ತ ಕುತ್ಕೊಂಡ್ರೆ ಮುರಳಿಯ ಮನನ ಚಿಂತನೆ ಮಾಡಿದರೆ ಅದು ಸೇವೆನೇ ಅಲ್ವಾ ಯೋಗ ಮಾಡ್ತಾ ಇದ್ದರೂ ಸೇವೆನೇ ಧಾರಣಾ ಸ್ವರೂಪರಾದರೂ ಸೇವೆನೇ ಒಂದಲ್ಲ ಒಂದು ಸೇವೆಯಲ್ಲಿ ನಮ್ಮನ್ನು ಇಟ್ಕೊಳ್ಳಿ ಕೆಲವು ಮಕ್ಕಳು ಶರೀರಕ್ಕೆ ಕಾರಣ ಏನು ಮಾಡ್ತೀವಿ ಕೆಲವೊಮ್ಮೆ ನೆಪ ಹೇಳ್ತೀವಲ್ವಾ ನಮ್ಮದು ಆರೋಗ್ಯ ಸರಿ ಇಲ್ಲ ಅಂತನ್ನೋದು ಕೆಲವೊಮ್ಮೆ ಸಮಯ ನ ಮಿಲ್ನಕ್ಕೆ ಕಾರಣ ಸಮಯ ಸಿಗಂಗಿಲ್ಲ ಅಂತನ್ನೋದು ಅದಕ್ಕೆ ಸೇವೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಲೇಕಿನ್ ಅಗರ್ ಚಾರಿ ಸೇವಾ ಉಮಿಸಿ

इनका ಸೇವಾ इतना ही ಸೇವಾ है इसके ಮಹತ್ವ इतने नंबर जमा ನಂಬರ್ हर प्रकार की सेवा ಸೇವಾಕ್ಕೆ ನಂಬರ್ इतने ही है ಎಷ್ಟು ಅರ್ಥಪೂರ್ಣವಾದ ಮಾತು ನೀವು ಮಾತಿನ ಮೂಲಕ ಸೇವೆ ಮಾಡ್ಬೋದು ಮನಸ್ಸಿನ ಮೂಲಕ ಮಾಡ್ಬೋದು ಯೋಗ ಮಾಡಿದರೂ ಸೇವೆನೆ ಯಜ್ಞ ಸೇವೆ ಮಾಡಿದರೂ ಸೇವೆನೆ ಧನ ಸೇವೆ ಮಾಡಿದರೂ ಸೇವೆನೆ ಪಾತ್ರೆ ತಿಕ್ಕಿದ್ರೂ ಸೇವೆನೆ ಎಲ್ಲ ಸೇವೆಗೂ जमा नमें नंबर जमा आगत हर प्रकार की सेवा के नंबर इतने ही है ये हृदय तुम्हें साक नार्थवा साक ते साक, फुल नंबर फुल मार्क्स लेकिन चारों ही प्रकार की सेवा करते उसके उतने नंबर जमा होते जो एक दो प्रकार की सेवा करते उसके नंबर उस अनुसार जमा होते अगर चार प्रकार की नहीं कर सकते दो प्रकार की कर सकते हो तो भी निरंतर सेवादारी है तो सेवादारी के कारण नंबर बढ़ जाते हैं इसलिए ब्राह्मण जीवन अर्थात है ब्राह्मण जीवन अर्थात इवती टोटली याद्री बैलेंस ब्राह्मण जीवन अर्थात निरंतर सेवादारी निरंतर सहज योगी सेवादारी मत योग ಯ ಅವ್ರ ಸೇವಾ ಇದು ಬ್ರಾಹ್ಮಣ ಜೀವನ ನೆನಪು ಮತ್ತು ಸೇವೆಯೇ ಬ್ರಾಹ್ಮಣ ಜೀವನದ ಉಸಿರು ಯಾವ ರೀತಿ ಯಾದಕ್ಕೆ ಅಟೆನ್ಷನ್ ರಕ್ತೇ ಹೋನಾ ನಿರಂತರ ರಹೆ ಸದಾ ಯಾದಕ ಲಿಂಕ್ ಜುಟಾರಹೆ ಇದು ಗಮನ ಕೊಡ್ತೀವಲ್ವ ನಿರಂತರ ಬಾಬಾ ನೆನಪಲ್ಲಿರಬೇಕು ಅಮೃತಿ ವೇಳೆ ಯೋಗ ಮಾಡಬೇಕು ನಂತರ ಕೆಲಸ ಮಾಡ್ತಾ ಇರೋ ಬಾಬಾ ನೆನಪು ಮಾಡಬೇಕು ಎಷ್ಟು ನಿರಂತರ ಬಾಬನ ಜೊತೆಗೆ ಲಿಂಕ್ ಜೋಡಿಸಲ್ಪಟ್ಟಿರಬೇಕು ಇದರ ಬಗ್ಗೆ ಹೆಂಗೆ ಅಟೆನ್ಷನ್ ಇದೆ ಅದೇ ರೀತಿ ಸೇವಾ ಮೇ ಬಿ ಸದಾ ಲಿಂಕ್ ಜುಟಾರಹೇ ಜೈಸೆ ಯಾದ ಮೇ ಬಿ ಭಿನ್ನ ಭಿನ್ನ ಸ್ಥಿತಿಗೆ ಅನುಭವ ಕರ್ತೇನಾ ನೆನಪಿನಲ್ಲಿ ಭಿನ್ನ ಭಿನ್ನ ಸ್ಥಿತಿ ಅನುಭವ ಮಾಡ್ತೀವಿ ಕೆಲವೊಮ್ಮೆ ಬೀಜ ರೂಪ ಸ್ಥಿತಿ ಕೆಲವೊಮ್ಮೆ ಫರಿಶ್ತಾ ರೂಪ ಕೆಲವೊಮ್ಮೆ ಜ್ಞಾನದ ಮನನ ಮಾಡೋದು ಕೆಲವೊಮ್ಮೆ ಪಾಬನ ಜೊತೆ ರೂರಿ ಹಾಣ್ ಮಾಡೋದು ಲೇಕಿನ್ ಸ್ಥಿತಿ ಭಿನ್ನ ಭಿನ್ನ ಹೋತೆ ಬಿ ಯಾದಕ್ಕೆ ಸಬ್ಜೆಕ್ಟ್ ಮೇ ನಿರಂತರ ಯಾದ ಮೇ ಗೆಂತೆ ಹೋ ಆದರೆ ನಿರಂತರ ತಂದೆಯ ನೆನಪಾಯ್ತಲ್ಲ ಬೀಜ ರೂಪಸ್ಥಿತಿ ಫರಿಷ್ಠ ಸ್ವರೂಪ ಜ್ಞಾನದ ಮನನ ಮಾಡೋದು ಬಾಬನ ಜೊತೆ ರೂರಿಹನ್ ಮಾಡೋದು ಇವು ಇವೆಲ್ಲವೂ ಸಹ ತಂದೆಯ ನೆನಪೇ ಇದು ನಿರಂತರ ತಂದೆಯ ನೆನಪು ಮಾಡಿದಂತೆ ಹೇಳಿಕೊಂಡೇ ಪರಿಗಣಿಸಲ್ಪಡ್ತದೆ ಅದೇ ರೀತಿ ಭಿನ್ನ ಭಿನ್ನ ಸೇವೆಯ ರೂಪ ಅಲ್ವಾ ಹೇಗೆ ಬಾಬಾ ಎಷ್ಟು ಚಂದ ವಿಶ್ಲೇಷಣೆ ಮಾಡಿದರು ನೆನಪು ನಮಗೆ ಗೊತ್ತಿದೆ ನಿರಂತರ ನೆನಪು ಒಂದಲ್ಲ ಒಂದು ಸ್ಥಿತಿಯಲ್ಲಿರಿ ಅದೇ ರೀತಿ ಒಂದಲ್ಲ ಒಂದು ಸೇವೆ ಮಾಡಿ ಸೇವಾಕ್ಕೆ ಬಿನ ಜೀವನ್ ಫೈನಲ್ ಕನ್ಕ್ಲೂಷನ್ ಏನು ಶ್ವಾಸ ಶ್ವಾಸ ಯಾದ ಶ್ವಾಸೋ ಶ್ವಾಸ ಸೇವಾ ಇಸ್ಕೋ ಕೇತೇ ಬ್ಯಾಲೆನ್ಸ್ ತಬಿ ಹಿ ಹರ ಸಮಯ ಬ್ಲೆಸ್ಸಿಂಗ್ ಪ್ರಾಪ್ತ ಹೋನಕ ಅನುಭವ ಸದಾ ಕರ್ತೆ ರೇಂಗಿ ಆದ್ದರಿಂದ ಶ್ವಾಸಶ್ವಾಸದಲ್ಲಿಯೂ ತಂದೆಯ ನೆನಪು ಶ್ವಾಸಶ್ವಾಸದಲ್ಲಿಯೂ ತಂದೆಯ ಸೇವೆ ಇದು ಎರಡರ ಸಮತೋಲನವನ್ನು ಇಟ್ಕೊಂಡ್ರೆ ನಮಗೆ ಆಶೀರ್ವಾದ ಪ್ರಾಪ್ತಿಯಾಗ್ತದೆ ದಿಲ್ಸೆ ಸದಾ ಸ್ವತಃ ಯಹ ಆವಾಜ್ ನಿಕ್ಲಿಗ ಆಶ್ರಾದ ಸೇ ಪಲ್ ಪಲ್ರಹಿ ಹಿ ಆಶ್ರಾದ ಸೇ ಉಡ್ತಿ ಕಲಾಕೆ ಅನುಭವಸೆ ಉಡ್ರಹಿ ಹಿ ಮೆಹನತ್ಸೆ ಯುದ್ಧಸೆ ಚುಟ್ ಜಾಯಂಗೇ क्या क्यों कैसे ये प्रश्न दिंदा मुक्त हो जाएंगे सदा प्रसन्न रहेंगे सफलता सदा जन्म अधिकार के रूप में अनुभव करते रहेंगे पता नहीं क्या होगा सफलता होगी या नहीं होगी पता नहीं हम आगे चल सकेंगे व नहीं चल सकेंगे ये पता नहीं का संकल्प परिवर्तन हो तब मास्टर त्रिकालदर्शी स्थिति का अनुभव करेंगे ವಿಜಯ್ ಹುಯಿ ಪಡಿ ಹೇ ಎ ನಿಶ್ಚಯವ್ರ ನಶ ಸದಾ ಅನುಭವ ಹೋಗ ಯಹ ಕಿ ನಿಶಾನ್ಯ ಹೇ ಎಷ್ಟು ಪಾಯಿಂಟ್ ಆಯಿತು ಮೊದಲನೇ ಪೇಜಿನಲ್ಲಿ ಬಾಬಾ ಹೇಳಿದರು ನಮಗೆ ತಂದೆ ನೆನಪು ಮತ್ತು ಸೇವೆಯ ಸಮತೋಲನ ಇದ್ದಾಗ ಬ್ಯಾಲೆನ್ಸ್ ಇದ್ದಾಗ ಬ್ಲೆಸ್ಸಿಂಗ್ಸ್ ಪ್ರಾಪ್ತಿಯಾಗ್ತದೆ ಈ ಆಶೀರ್ವಾದದಿಂದಲೇ ಸಫಲತೆ ಪ್ರಾಪ್ತಿ ಆಶೀರ್ವಾದದಿಂದಲೇ ಸಹಜ ಮತ್ತು ಸಹಜವಾಗಿ ಸ್ವಉನ್ನತಿ ಆಗ್ತದೆ ಸಹಜವಾಗಿ ಸೇವಾ ಉನ್ನತಿ ಆಗ್ತದೆ ಈಗ ಬಾಬಾ ಹೇಳ್ತಾರೆ ಆಶೀರ್ವಾದದಿಂದ ನಾವು ಬೆಳೀತಾ ಇದ್ದೀವಿ ಅನ್ನುವಂತಹ ಹೊರ ಹೊರಬರ್ತದೆ ಆಶೀರ್ವಾದದಿಂದಲೇ ನಾವು ಹಾರುವ ಕಲೆಯ ಅನುಭವದಿಂದ ಹಾರ್ತಾ ಇದ್ದೀವಿ ಆಶೀರ್ವಾದದಿಂದ ಮೆಹನತ್ತಿನಿಂದ ಮುಕ್ತರಾಗ್ತೀವಿ ಯುದ್ಧದಿಂದ ಮುಕ್ತರಾಗ್ತೀವಿ ಆಶೀರ್ವಾದ ಇದ್ದಾಗ ಯಾಕೆ ಏನು ಹೇಗೆ ಎನ್ನುವ ಪ್ರಶ್ನೆಗಳಿಂದ ಮುಕ್ತರಾಗಿದ್ದು ಪ್ರಸನ್ನರಾಗಿರ್ತೀವಿ ಆಶೀರ್ವಾದ ಇದ್ದಾಗ ಸಫಲತೆ ಜನ್ಮಸಿದ್ಧ ಅಧಿಕಾರದ ರೂಪದಲ್ಲಿ ಅನುಭವ ಆಗ್ತದೆ ಪತಾನ ಕ್ಯಾ ಹೋಗ ಏನಪ್ಪ ಗೊತ್ತಿಲ್ಲ ಸಫಲತೆ ಸಿಗ್ತದೋ ಇಲ್ಲೋ ಪತಾನಹಿ ಪತಾನಹಿ ಚಲನೆ ಚಲಿಸೋಕೆಂಗೆ ನಲ್ಸಕ್ಕೆಂಗೆ ಈ ಅನಿಶ್ಚಿತತೆ ಇರಂಗಿಲ್ಲ ಆಶೀರ್ವಾದ ಇದ್ದಾಗ ನಿಶ್ಚಯ ಮತ್ತು ನಶೆಯ ಅನುಭವ ಮಾಡ್ತೀವಿ ಗೊಂದಲ ಇಲ್ಲ ಆಶೀರ್ವಾದ ಇದ್ದಾಗ ನಾವು ಮಾಸ್ಟರ್ ತ್ರಿಕಾಲದರ್ಶಿ ಸ್ಥಿತಿಯ ಅನುಭವ ಮಾಡ್ತೀವಿ ಇದಿಷ್ಟು ಬ್ಲೆಸ್ಸಿಂಗ್ಸ್ಗೆ ನಿಶಾನಿಯ ಸಂಜಾ ನೋಡಿ ಯಾರ ಆಶೀರ್ವಾದ ಒಂದು ಬಾಪ್ತಾದರವರ ಆಶೀರ್ವಾದ ಇನ್ನೊಂದು ಸರ್ವ ಬ್ರಾಹ್ಮಣ ಪರಿವಾರದ ಆಶೀರ್ವಾದ ಆಶೀರ್ವಾದ ಸಿಗುವುದು ಯಾವುದರಿಂದ ನೆನಪು ಮತ್ತು ಸೇವೆಯ ಸಮತೋಲನದಿಂದ ಹಾಗರೆ ನಿರಂತರ ನೆನಪು ನಿಮಗೆ ಗೊತ್ತಿದೆ ಹೆಂಗೆ ಮಾಡಬೇಕಂತ ಇವತ್ತಿನ ಮುರಳಿಯಲ್ಲಿ ನಿರಂತರ ನೆನಪು ಹೆಂಗೆ ಮಾಡಬೇಕು ಒಂದ ಬೀಜ ಸ್ಥಿತಿ ಅಲ್ವಾ ಇಲ್ಲ ಅಂತಂದರೆ ಫರಿಷ್ಠಾ ಸ್ವರೂಪ ಅಥವಾ ಜ್ಞಾನದ ಮನನ ಮಾಡಿರಿ ಬಾಬರ ಜೊತೆಗೆ ಮಾತಾಡ್ರಿ ಯಾವುದಾದ್ರು ಒಂದು ಸ್ಥಿತಿಯಲ್ಲಿ ನಿರಂತರ ಬಾಬನ ಜೊತೆ ಲಿಂಕ್ ಇದ್ದರೆ ಮುಗೀತು ಇವತ್ತು ಬಾಬಾ ಹೇಳೋದೇನೋ ಹೇಗೆ ನೆನಪು ನಿರಂತರ ನಿಮಗೆ ಇಷ್ಟರ ತನಕ ನಿಮಗೆ ಪ್ರಾಕ್ಟೀಸ್ ಆಗ್ತಾ ಉಂಟು ಈಗ ಸೇವೆಯೂ ನಿರಂತರ ಇರಬೇಕು ಸೇವೆಯೂ ಸಹಿತ ಸ್ವಯಮಿನ ಸೇವೆ ಅಲ್ವಾ ಸರ್ವರ ಸ್ವಯಮಿನ ಸೇವೆಯಿಂದ ಜ್ಞಾನ ಯೋಗ ಧಾರಣೆಯಲ್ಲಿ ಬ್ಯುಸಿ ಆಗ್ತೀವಿ ಸಂಪನ್ನ ಆಗ್ತೀವಿ ವಿಶ್ವ ಸೇವೆ ಆಮೇಲೆ ಯಜ್ಞ ಸೇವೆ ಆಮೇಲೆ ಮನಸ ಸೇವೆ ಒಂದೆಲ್ಲ ಒಂದು ಬ್ಯುಸಿ ಆಗಬೇಡಿ ಆವಾಗ ಆಶೀರ್ವಾದ ಆಗ್ತದೆ ಆಶೀರ್ವಾದದಿಂದ ಏನು ಸಿಗ್ತದೆ ನಮಗೆ ಅನ್ನುವಂಥದ್ದು ಇಷ್ಟು ಪಾಯಿಂಟ್ ಆದ್ದರಿಂದ ಬ್ರಾಹ್ಮಣ ಜೀವನದಲ್ಲಿ ಮಹಾನ್ ಯುಗದಲ್ಲಿ ಬಾಪ್ತಾದರವರ ಅಧಿಕಾರಿಗಳು ನಾವು ಆದರೂ ಮೆಹನತಿ ಯಾಕೆ ಯುದ್ಧದ ಸ್ಥಿತಿ ಯಾಕೆ ಮೆಹನತ್ತಿನ ಜೀವನ ಬಾಬಾ ನೋಡಲಿಕ್ಕೆ ಇಷ್ಟಪಡೋಂಗಿಲ್ಲ ಹಾಗರೆ ಮೆಹನತ್ತಾಗಬಾರ್ದು ಅಂದರೆ ನಾವೇನು ಮಾಡಬೇಕು ಆಶೀರ್ವಾದ ಪ್ರಾಪ್ತಿ ಮಾಡ್ಕೋಬೇಕು ಆಶೀರ್ವಾದ ಪ್ರಾಪ್ತಿ ಮಾಡ್ಕೋಬೇಕ್ರೆ ಏನು ಮಾಡಬೇಕು ನಿರಂತರ ಯೋಗಿ ನಿರಂತರ ಸೇವಾದಾರಿ ಬನು ಸಮಜ ಅಂತ ಬಾಬಾ ತಿಳಿಸ್ತಿದ್ದಾರೆ ಆಮೇಲೆ ಬಾಬಾ ಮಧುಬನದ ನಿವಾಸಿಗಳ ಜೊತೆಗೆ ಮಾತಾಡ್ತಾ ಇದ್ರು ಸೇವೆ ಮಾಡುವಂಥ ಸೇವಾದಾರಿ ಮಕ್ಕಳಿಗೆ ಶಾಬಾಸ್ ಕೊಡ್ತಿದ್ದಾರೆ ಬಾಬಾ ಅದರಲ್ಲಿ ಸಹಿತ ಈ ನೀರಿನ ಸೇವೆ ಮಾಡ್ತಾರಲ್ಲ ನಿಮ್ಗೆ ಗೊತ್ತಿದೆ ಅಲ್ಲಿ ನದಿಯಂಥ ಸ್ಥಳ ಇದೆ ಅಲ್ಲಿ ಹೋಗಿ ಟ್ಯಾಂಕರಲ್ಲಿ ನೀರು ತುಂಬಿಕೊಂಡು ಬಂದು ಶಾಂತಿವನದಲ್ಲಿರುವಂತಹ ಅಂಡರ್ಗ್ರೌಂಡಲ್ಲಿರುವಂಥ ಟ್ಯಾಂಕಿಗೆ ನೀರು ತುಂಬಿಸಬೇಕು ಎಷ್ಟು ಸಾವಿರ ಸಾವಿರ ಜನ ಮದುವನಕ್ಕೆ ಬಂದರೂ ನೀರಿನ ಕೊರತೆ ಇಲ್ಲಲ್ಲ ನಾಲ್ಕು ಜನ ನಿಮ್ಮ ಮನೆಯಲ್ಲಿದ್ದರೇ ಇವತ್ತು ಎರಡು ದಿನ ನಳ ಬಂದಿಲ್ಲ ಅಂದರೆ ಎಷ್ಟು ಗಾಲ್ ಬಿಡ್ತೀವಿ ನಾವು ಮಧುಬಂದಲ್ಲಿ ಸಾವಿರ ಸಾವಿರಾರು ಜನ ಬಂದರು ಎಲ್ಲಿಂದ ನೀರಪ್ಪ ಇವರಿಗೆ ಅಂತ ಪ್ರಶ್ನೆ ಬಂದಿರ್ಬೋದು ಬಂದಿಲ್ವ ತಮಗೆಲ್ಲ ಅಲ್ಲಿ ನದಿ ತೀರ ಅಂತ ಇದೆ ಆ ನದಿಯಲ್ಲಿ ನಾವೇ ಎಲ್ಲ ತಗ್ಗು ತೆಗೆದು ಎಲ್ಲ ಚೆಂದ ಮಾಡಿ ನೀರನ್ನು ಸಂಗ್ರಹ ಮಾಡಿಕೊಂಡು ಶಾಂತಿವನದಲ್ಲಿ ಅಂಡರ್ ಗ್ರೌಂಡ್ ಟ್ಯಾಕಿಗೆ ತುಂಬಿಸ್ತಾರೆ ಅಂಥವರು ಹಗ್ಲು ರಾತ್ರಿ ಸೇವೆ ಮಾಡ್ತಾಯಿರ್ತಾರೆ ನೀರಿನ ಸೇವೆ ನಾವು ಮದುವೆನಕ್ಕೆ ಹೋದಾಗ ಬೇರೆ ಬೇರೆ ಸೇವೆ ಹಂಚುತ್ತಿದ್ದರಲ್ಲ ಪಾನಿ ಪಾನೀಕಿ ಸೇವಾ ಅಂತಿದ್ರು ಸೆಕ್ಯುರಿಟಿ ಅಂತಿದ್ದರು ಹಾಗೆ ಪಾನಿ ಸೇವಾ ಏನು ಮಾಡಿದಾರೋ ಅವರು ಹಗಲು ರಾತ್ರಿ ಸಹಯೋಗಿಗಳು ಯಾಕೆ ಅಂದರೆ ಅವರು ಆಗಬೇಕಾಗ್ತದೆ ನಿದ್ರೆ ಬಿಟ್ಟು ಕೆಲಸ ಮಾಡಬೇಕಾಗ್ತದೆ ನಿದ್ರಾ ಜೀತ ಯಾರಾಗ್ತಾರೋ ಅವರು ಪ್ರಕೃತಿ ಜೀತ ಆಗ್ತಾರೆ ಅದಕ್ಕೆ ಬಾಬಾ ಹೇಳ್ತಾರೆ ಬೇರೆ ಬೇರೆ ಸೇವೆಗೆ ಎಲ್ಲರೂ ಸಹಿತ ನಿಮಿತ್ತ ನಿಮಿತ್ತಾಗಿದ್ದೀರಿ ಪಾನಿ ಸೇವೆಯೂ ಕೆಲವರು ಮಾಡ್ತಾ ಇದ್ದೀರಿ ಎಲ್ಲರಿಗೂ ಸಹಿತ ಒಂದು ಸಬ್ಬಕೋ ಥ್ಯಾಂಕ್ಸುದೇನ ಅಂತಾರೆ ಬಾಬಾ ಏನು ಸೇವೆ ಮಾಡೋದ್ರಿಂದ ಭಾಗ್ಯ ನಮಗೇನೇ ಹೌದಲ್ವ ಭಗವಂತ ಥ್ಯಾಂಕ್ಸ್ ಹೇಳ್ತಿದ್ದಾರೆ ನೋಡಿ ಬಾಬಾ ಹೆಂಗೆ ಹೇಳ್ತಿದ್ದಾರೆ ಅಂತ ಯಾಕೆಂದರೆ ಜನ ಜಗತ್ತಿನ ಜನ ನೀರು ನೀರು ಅಂತ ಅವರು ಚಿಲ್ಲಾರ ಹೀ ಹೇ ನಾವೆಲ್ಲ ಸೇವಾದಾರಿಗಳು ಸೇವೆ ಮಾಡ್ತಾ ಇದ್ದೀವಿ ಆರಾಮದಿಂದ ಜನ ಹೇಗಿದ್ದಾರೆ ನೋಡಿ ನೀರನ್ನು ಎಷ್ಟು ಚೆಂದ ಬಳಸ್ಕೊಂಡು ಆರಾಮವಾಗಿದ್ದಾರೆ ನಮಗೆ ಇಷ್ಟು ಹೇಳುವಾಗನೇ ಅರ್ಥ ಆಗಬೇಕು ನೀರು ಎಷ್ಟು ನಾವು ಕಡಿಮೆ ಬಳಸಬೇಕು ಎಷ್ಟು ಜಾಗರೂಕತೆಯಿಂದ ಬಳಸ್ಬೇಕಂತ ಹಗಲು ರಾತ್ರಿ ಸೇವೆ ಮಾಡುವ ನೀರಿಗೋಸ್ಕರ ಸೇವೆ ಮಾಡುವಂಥ ಮಕ್ಕಳಿಗೆ ಭಗವಂತ ಥ್ಯಾಂಕ್ಸ್ ಅಂತಿದ್ದಾನೆ ಅದಕ್ಕೆ ಬಾಬಾ ಹೇಳ್ತಾರೆ ಪ್ರತಿ ಕಾರ್ಯದಲ್ಲಿಯೂ ಪ್ರತಿ ಸಮಯದಲ್ಲಿಯೂ ಆಪಕ್ಕೆ ಸಹಯೋಗ ಸಹಯೋಗಕ ಬ್ರಾಹ್ಮಣ ಬ್ರಾಹ್ಮಣಕ್ಕೂ ಮಿಲ್ತಾರೆ ಹೀಗ ನೀವು ಈ ಸೇವೆ ಮಾಡುವ ಸಹಯೋಗ ಕೊಡ್ತಿದ್ದೀರಲ್ವ ಅದರದ್ದು ಫಲ ನಮಗೆ ಸಿಗ್ತದೆ ಸರ್ವ ಬ್ರಾಹ್ಮಣ ಪರಿವಾರಕ್ಕೂ ಸಿಗ್ತದೆ ಸತ್ಯಯುಗದಲ್ಲಿ ಹಾಲಿನ ನದಿ ಹರಿತದೆ ತುಪ್ಪದ ನದಿ ಹರಿತದೆ ಅಂತಾರೆ ಸಂಗಮ ಯುಗದಲ್ಲಿ ನೀರೇ ತುಪ್ಪದ ಸಮಾನ ಆಗಿಬಿಟ್ಟಿದೆ ಅಲ್ವಾ ಸಂಗಮ್ ಪರ್ ಪಾನಿ ಗೀತು ಬನ್ಗಯ ಇಲ್ಲಿ ಗೀಕಿ ನದಿ ನಲ್ಕಿಮೆ ಆರಹಿ ಆದ್ದರಿಂದ ನೀನು ನಳ ಚಾಲು ಮಾಡೋವಾಗ ನೀರು ಬರ್ತದಲ್ಲ ಅದು ತುಪ್ಪ ಅಂತ ತಿಳ್ಕೊಂಬಿಡ್ಬೇಕು ಅಷ್ಟು ನಾಜುಕಾಗಿ ಬಳಸಬೇಕು ಅಂತ ಪಾನಿ ಗೀ ಬನ್ಗಯಾನ ನೀರೇ ತುಪ್ಪದ ಸಮಾನ ಆಗಿಬಿಟ್ಟಿದೆ ಅಮೂಲ್ಯ ಹೋಗಯ್ಯಾನ ಆದ್ದರಿಂದ ಜಗತ್ತಿನ ಜನ ಮತ್ತು ಬ್ರಾಹ್ಮಣರಿಗೆ ವ್ಯತ್ಯಾಸ ಇದೆ ಕೈ ಸ್ಥಾನಸೆ ಫಿರ್ಬಿ ಆಪ್ಲೋಗೋ ಬಹುತರಾಮ ಅಭ್ಯಾಸ ಭೀ ಹೋರಾ ಹ ರಾಜಯುಕ್ತ ಬನ್ ಹರ ಪರಿಸ್ಥಿತಿ ಮೇ ರಾಜಿ ರಣೇಕಾ ಅಭ್ಯಾಸ ಬಡತೆ ಚಲೋ ಕೆಲವೊಮ್ಮೆ ನೀರನ್ನು ಕಡಿಮೆ ಬಳಸಿ ಕಡಿಮೆ ಬಳಸಿ ಅಂತ ಮದುವನದಲ್ಲಿ ಹೇಳ್ತಾರಲ್ವಾ ಆದರೂ ತಾವೇ ಎಲ್ಲ ರಹಸ್ಯವನ್ನು ಅರಿತು ಪರಿಸ್ಥಿತಿಯಲ್ಲಿ ರಾಜಿಯಾಗಿ ನಡ್ಕೊಳ್ಳುವಂಥ ಅಭ್ಯಾಸವನ್ನು ಜಾಸ್ತಿ ಮಾಡಿಕೊಳ್ಳಿ ಅಂದರೆ ಹೊಂದ್ಕೊಂಡು ಹೋಗ್ಬೇಕು ನೀರು ಕಡಿಮೆ ಬಳಸೋದ್ರಗಳೇ ಕಡಿಮೆ ಬಳಸಬೇಕು ಅದಕ್ಕೆ ಹೊಂದ್ಕೊಂಡು ಹೋಗಿ ಅಂತ ಬಾಬನು ಸೂಕ್ಷ್ಮವಾಗಿ ತಿಳಿಸ್ತಾ ಇದ್ದಾರೆ ಆಮೇಲೆ ಇವತ್ತಿನ ಮುರಳಿಯಲ್ಲಿ ಬಾಬಾ ವಿಶೇಷವಾಗಿ ಹೇಗೆ ಸ್ಥೂಲವಾದಂಥ ಜಲ ಜನರಿಗೆ ಎಷ್ಟು ಬೇಕು ಬೇಕು ಅದು ಅವರ ಬಾಯಾರಿಕೆಯನ್ನು ನೀಗಿಸ್ತದೆ ಅದೇ ರೀತಿ ಆಪಕ್ಕೆ ಪಾಸಹ ಜ್ಞಾನ ಅಮೃತ ಇವತ್ತು ಜನನು ಸಹಿತ ಅಲ್ಪ ಕಾಲ ನೀರಿಗೋಸ್ಕರ ಬಾಯಾರಿದಂತೆ ಜ್ಞಾನಾಮೃತಕ್ಕೂ ಸಹಿತ ಬಾಯಾರಿದ್ದಾರೆ ಆ ಜ್ಞಾನಾಮೃತವನ್ನು ಹಂಚಲಿಕ್ಕೆ ನಾನು ನಿಮಿತ್ತ ಈ ಉತ್ಸಾಹ ಸದಾ ಕಾಲಕ್ಕಿದೆಯಾ ಯಾಕೆಂದರೆ ಬಾಯಾರಿದವರಿಗೆ ನೀರು ಕೊಡೋದೇನಿದೆ ಅದು ಮಹಾನ್ ಪುಣ್ಯ ಪ್ಯಾಸ್ ಭುಜಾನ ಯಹ ಮಹಾನ್ ಪುಣ್ಯ ಹೇ ಪ್ಯಾಸ್ ಕಿ ಪ್ಯಾಸ್ ಭುಜಾನೆ ವಾಲೆಗೂ ಪುಣ್ಯಾತ್ಮಕೇತಿ ಬಾಯಾರಿದವರ ಬಾಯಾರಿಕೆಯನ್ನು ನೀಗಿಸುವವರು ದೊಡ್ಡ ಪುಣ್ಯಾತ್ಮರು ಮಹಾನಾತ್ಮರು ಅಂತ ಹೇಳಿಕೊಂಡು ಕರೆಯಲಾಗ್ತದೆ ಯಾಕೆಂದರೆ ಬಾಯಾರಿಕೆ ಆದಾಗ ಮನುಷ್ಯ ತೊಳಲಾಡ್ತಾನೆ ನೀರು ಸಿಕ್ಕಿಲ್ಲ ಅಂತಂದರೆ ಪ್ಯಾಸಸೆ ತಡುಫೆಂಗೆ ಅದೇ ರೀತಿ ಜ್ಞಾನಾಮೃತ ಸಿಗದೇ ಇರೋದರಿಂದ ಮನುಷ್ಯಾತ್ಮರಲ್ಲಿ ಇವತ್ತು ದುಃಖ ಅಶಾಂತಿಯಿಂದ ತೊಳಲಾಡ್ತಾ ಇದ್ದಾರೆ ದುಃಖ ಅಶಾಂತಿಯಿಂದ ತೊಳಲಾಡೋರಿಗೆ ಒಂದು ಲೋಟ ನೀರು ಕೊಟ್ಟರೆ ದುಃಖ ಅಶಾಂತಿ ಆಗೋದಿಲ್ಲ ಅವರಿಗೆ ಜ್ಞಾನಾಮೃತದ ಬಾಯಾರಿಕೆ ಇದೆ ಆದ್ದರಿಂದ ಆ ಬಾಯಾರಿಕೆಯನ್ನು ನೀಗಿಸ್ವನ್ ನೀಗಿಸಿದರೆ ಎಷ್ಟು ನಾವು ಪುಣ್ಯಾತ್ಮರು ಹೇಗೆ ಸ್ಥೂಲವಾದ ನೀರು ಕೊಟ್ಟಾಗ ಶರೀರದ ಬಾಯಾರಿಕೆ ದೂರ ಆಗ್ತದೆ ಹಾಗೆ ಆತ್ಮಕ್ಕೆ ದುಃಖ ಶಾಂತಿಯ ಬಾಯಾರಿಕೆಯನ್ನು ನೀಗಿಸಿದರೆ ಜ್ಞಾನಾಮೃತವನ್ನು ಕೊಟ್ಟು ಎಷ್ಟು ಪುಣ್ಯ ಎಷ್ಟು ತಮ್ಗೊತ್ತಿದೆ ಎಲ್ಲಕ್ಕಿಂತ ಪುಣ್ಯ ಕೆಲಸ ಯಾವುದು ಬಾಬಾ ಇನ್ನೂ ಕೆಲವು ಮುರಳಿಯಲ್ಲಿ ಹೇಳಿದ್ದಾರೆ ತಂದೆಯ ಪರಿಚಯ ಇಲ್ಲದೆ ಅನಾಥರಾಗಿ ಅಲೆದಾಡುವವರಿಗೆ ನೀವು ತಂದೆಯ ಪರಿಚಯ ಕೊಟ್ಟು ಸನಾತನನಾಗಿ ಮಾಡಿದರೆ ಎಷ್ಟು ದೊಡ್ಡ ಪುಣ್ಯ ಜ್ಞಾನವನ್ನು ಮತ್ತೊಬ್ಬರಿಗೆ ಕೊಟ್ಟು ಅವರಿಗೆ ಸುಖಶಾಂತಿ ಸಿಕ್ತಂದರೆ ಎಷ್ಟು ದೊಡ್ಡ ಪುಣ್ಯ ಜ್ಞಾನಾಮೃತವನ್ನು ಕೊಟ್ಟು ಅವರು ವಿಷ ಕುಡಿಯೋದನ್ನು ಬಿಟ್ಟುಬಿಟ್ರು ಕೆಟ್ಟ ಚಟಗಳನ್ನು ಬಿಟ್ಟುಬಿಟ್ರು ಅದು ಎಷ್ಟು ದೊಡ್ಡ ಪುಣ್ಯ ಈ ಪುಣ್ಯ ಏಕ ಜನ್ಮಮೇಹಿ ಅನೇಕ ಜನ್ಮ ಕಾತ ಅನೇಕ ಜನ್ಮಕ್ಕೆಲೇ ಜಮಾ ಹೋಗ್ತಾ ಇದೆ ಇದು ಒಂದು ಜನ್ಮದಲ್ಲಿ ನಾವು ಅನೇಕ ಆತ್ಮಗಳಿಗೆ ಜ್ಞಾನಾಮೃತದ ಬಾಯಾರಿಕೆಯನ್ನು ನೀಗಿಸಿ ಸುಖಶಾಂತಿ ಕೊಟ್ಟರೆ ಅನೇಕ ಜನ್ಮದವರೆಗೆ ಆ ಖಾತೆ ನಮಗೆ ಜಮಾ ಆಗ್ತದೆ ಇತ್ತನೆ ಮಾಲ್ ಬನ್ಗಯೆ ಅವ್ರಂಕೂ ಭೀ ಬಾಣಿಸ್ತೇನಾ ಅಪ್ಪನೇ ಕೀ ಅಪ್ಪನೇ ಲೇ ಭೀ ಕಿಯಾ ದೂಸ್ರಂಕೂ ಭೀ ದೇನೆ ವಾಲೆ ದಾತ ಬನೆ ಇದರಿಂದ ನಮ್ಮ ನಾವು ಜ್ಞಾನಾಮೃತ ನಮ್ಮಲ್ಲಿ ಜಮಾ ಇತ್ತು ಬೇರೆಯವರಿಗೂ ಸಹಿತ ನಾವು ದಾತ ಆದವು ಎಷ್ಟು ಪುಣ್ಯಾತ್ಮರಾದೆವು ಆವಾಗ ಇಲ್ಲಾಂದರೆ ಕಾಯಾ ಪಿಯ ಮೌಜ್ ಕಿಯ ಜಮಾ ಮೌಜ್ ನಾವು ಜ್ಞಾನಾಮೃತವನ್ನು ಕುಡಿತೀವಿ ನಾವು ಕಾಯ ಮತ್ತೊಬ್ಬರಿಗೂ ನಾವು ಹಂಚೋದ್ರಿಂದ ಜಮ ಆಗ್ತದೆ ಅಂಥವರಿಗೆ ಸಮಜದಾರ ಅಂತ ಕರೆಯಲಾಗ್ತದೆ ತಿನ್ನೋದು ಕಮಾನ ಖಾನ ಅವರಿಗೆ ಸಮಜ್ದಾರ ಅಂತ ಕರೆಯಲಾಗೋದಿಲ್ಲ ಯಾವ ರೀತಿ ಭೋಜನ್ ಖಾನೇಕೇರಿಯ ಪುರ್ಸತ್ತಿನಿ ಕಾಲ್ತಿ ಕೆಂಕಿ ಅವಶ್ಯಕ ಐಸೆಯ ಪುಣ್ಯಕ್ಕೆ ಕಾರ್ಯಕರ್ನ ಭೀ ಅವಶ್ಯಕ ಹೇ ಊಟ ಮಾಡಲಿಕ್ಕೆ ಪುರ್ಸತ್ತಿಲ್ಲ ಅಂತೀವಾ ಇಲ್ಲ ಹಾಗಾದರೆ ಈ ಜ್ಞಾನಾಮೃತವನ್ನು ಹಂಚಲಿಕ್ಕೆ ಪುರ್ಸೊತ್ತಿಲ್ಲ ಅಂತ ಯಾಕಂತೀರಿ ಎಲ್ಲಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಇದು ಸದಾ ಹಿ ಪುಣ್ಯಾತ್ಮ ಹೋಗು ಕಬಿ ಕಬಿ ಕಿ ನಹಿ ಚಾನ್ಸ್ ಮಿಲಿತು ಕರೆ ನಹಿ ಚಾನ್ಸ್ ಲೇನ ಹೇ ಸಮಯ ಮಿಲಿತು ಕರೆ ನಹಿ ಸಮಯನೇ ಕಲ್ನ ಹೇ ಚಮಾ ಮಾಡಿಕೊಳ್ಳಿ ಸಮಯ ಸಿಕ್ಕರೆ ನಾನು ಸೇವೆ ಮಾಡ್ತೀನಿ ಅನ್ನೋದು ಚಾನ್ಸ್ ಸಿಕ್ಕಿದರೆ ಸೇವ್ ಮಾಡ್ತೀನಿ ಅನ್ನೋದು ಯಾಕೆ ಸಮಯ ತೆಗೀರಿ ಬನ್ನಿ ಮುಂದೆ ಬನ್ನಿ ಇಸ್ ಸಮಯ ಜಿತ್ನ ಬಿ ಭಾಗ್ಯಕ್ಕೆ ಲಕ್ಕಿ ಕಿಂಚಿನೇ ಚಾಹೋ ಉತ್ತನ ಕಿಂಚ್ ಸಕ್ತಿ ಹೋ ನಿಮ್ಗೆ ಎಷ್ಟು ಬೇಕಷ್ಟು ಭಾಗ್ಯದ ರೇಖೆಯನ್ನು ಎಳೀರಿ ಎಷ್ಟು ಅವಕಾಶಗಳಿವೆ ಇವತ್ತು ಎಷ್ಟು ಜನರಿಗೆ ನಾವು ಜ್ಞಾನಾಮೃತವನ್ನು ಹಂಚಬೋದು ಎಷ್ಟು ಹಳ್ಳಿ ಹಳ್ಳಿಯಲ್ಲಿ ಬೇಕಾರೆ ಕ್ಲಾಸ್ ರೆಡಿ ಮಾಡಿ ಕೊಡ್ತೀವಿ ಕ್ಲಾಸ್ ಮಾಡಿ ಬನ್ನಿ ಮುಂದೆ ಬನ್ನಿ ಜ್ಞಾನಾಮೃತ ಹಂಚಲಿಕ್ಕೆ ನಾವು ತಯಾರಿದ್ದೀವಿ ಅಂತ ಮುಂದೆ ಬನ್ನಿ ಜ್ಞಾನಾಮೃತವನ್ನು ನಾವು ಕುಡಿಯುವ ಜೊತೆ ಜೊತೆಗೆ ಅನ್ಯರಿಗೂ ನಾವು ಕೊಡೋದರಿಂದ ಪುಣ್ಯಾತ್ಮರಾಗ್ತೀವಿ ಅವರಿಗೆ ಅಂತ ಬಾಬರವರು ಕಳಿ ಕರೀತಾರೆ ಮೂರನೇದಾಗಿ ನಮ್ಮ ಭಾಗ್ಯದ ರೇಖೆಯನ್ನು ನಾವೇ ಎಳೆದಂತೆ ಬಾಪ ಭಾಗ್ಯವಿದಾತ ಅವರು ವರದಾತ ಹೇ ಶ್ರೇಷ್ಠ ನಾಲೆಜ್ಗೆ ಕಲಂ ಬಾಪನೇ ಅಪ್ನೆ ಬಚ್ಚಮೊದೇ ಇದೀಹೆ ನನ್ನ ಭಾಗ್ಯದ ರೇಖೆಯನ್ನು ಎಳೀಲಿಕ್ಕೆ ಶ್ರೇಷ್ಠ ಜ್ಞಾನದ ಲೇಖನಿಯನ್ನು ಬಾಬಾ ನಮ್ಮ ಕೈಯ್ಯಲ್ಲಿ ಕೊಟ್ಟಿದ್ದಾರೆ ಎಷ್ಟು ಉದ್ದ ಅದೃಷ್ಟದ ರೇಖೆ ಬೇಕೋ ಹೇಳ್ಕೊಳ್ಳಿ ವಿ ಆರ್ ದಿ ಆರ್ಕಿಟೆಕ್ಟ್ ಆಫ್ ಡೆಸ್ಟಿನಿ ನನ್ನ ಅದೃಷ್ಟದ ರೇಖೆಯನ್ನು ಎಳೆಯುವಂತಹ ಆರ್ಕಿಟೆಕ್ಟ್ ನಾನೇ ನನ್ನ ಕೈಯಲ್ಲಿ ಲೇಖನಿ ಇದೆ ಅದಕ್ಕೆ ನೆಪ ಹೇಳಬೇಡಿ ಸಮಯ ಸಿಗ್ತೀರೇ ಮಾಡ್ತೀನಿ ಚಾನ್ಸ್ ಕೊಟ್ಟರೆ ಮಾಡ್ತೀನಿ ಅಲ್ವಾ ಈ ಜಮಾ ಮಾಡಿಕೊಳ್ಳಿಕ್ಕೆ ಆ ರೀತಿ ಹೇಳಬಾರದು ಪುಣ್ಯಾತ್ಮ ಆಗಲಿಕ್ಕೆ ಆ ರೀತಿ ಹೇಳಬಾರ್ದು ಅಂತ ಬಾಬಾ ತಿಳಿಸ್ತಾರೆ ನೀವು ಸಮಜ್ದಾರಾಗ್ರಿ ಸಮಜದಾರ ಆಗ್ರಿ ಪುಣ್ಯಾತ್ಮ ಆಗ್ರಿ ಇವತ್ತು ಜಗತ್ತಿಗೆ ದುಃಖ ಶಾಂತಿಯಿಂದ ತೊಳ್ಳಾಡ್ತಿದ್ದಾರೆ ಅವರ ಬಾಯಾರಿಕೆಯನ್ನು ಜ್ಞಾನಾಮೃತವನ್ನು ಕೊಟ್ಟು ನೀಗಿಸ್ರಿ ಅಂತ ಬಾಬಾ ವಿಶೇಷ ನಮ್ಮ ಪುಣ್ಯದ ಖಾತೆಯನ್ನು ಜಮಾ ಮಾಡ್ಕೊಳ್ಳಿಕ್ಕೆ ಯುಕ್ತಿ ಹೇಳ್ತಿದ್ದಾರೆ ಅದರ ಜೊತೆಗೆ ಬಾಬಾ ಇನ್ನೊಂದು ಮಾತನ್ನು ಹೇಳ್ತಾರೆ ನೀವೆಲ್ಲ ರಾಜಋಷಿಗಳು ರಾಜರು ಹೌದು ಅಧಿಕಾರಿಗಳು ಹೌದು ರಾಜ ಅಂದರೆ ಅಧಿಕಾರಿ ಋಷಿ ಅಂದರೆ ತಪಸ್ವಿ ರಾಜ ಅಂದರೆ ಎಲ್ಲ ಅಧಿಕಾರ ಎಲ್ಲವನ್ನೂ ಪಡ್ಕೊಂಡವನು ಅಲ್ವಾ ಋಷಿ ಅಂದರೆ ತಪಸ್ವಿ ರಾಜ ಅಂದರೆ ಭಾಗ್ಯ ಋಷಿ ಅಂದರೆ ತ್ಯಾಗ ಹಾಗೆ ನೋಡ್ಲಿಕ್ಕೆ ಹೋದರೆ ತ್ಯಾಗ ಮತ್ತು ಭಾಗ್ಯ ಒಟ್ಟೊಟ್ಟಿಗಿರ್ತದ ಒಟ್ಟೊಟ್ಟಿಗಿರ್ತದ ಭಾಗ್ಯ ರಾಜ ಅರಮನೆ ಅವನಿಗೆ ಸಮೃದ್ಧಿ ಸಂಪತ್ತು ಎಲ್ಲ ಭಾಗ್ಯ ಅವನಿಗೆ ತಪಸ್ವಿ ಋಷಿ ಎಲ್ಲವನ್ನೂ ಬಿಟ್ಟವನು ನಾವು ಯಾರು ನಾವು ರಾಜಋಷಿ ನಮ್ಮ ಹತ್ರ ತ್ಯಾಗನೂ ಇದೆ ಸರ್ವಭಾಗ್ಯನೂ ನಮ್ಮ ಹತ್ರ ಇದೆ ನಾವು ತಪಸ್ವಿಗಳು ಹೌದು ಅಧಿಕಾರಿಗಳೂ ಹೌದು ತಪಸ್ಸಿನ ಬಲ ಸಹಜ ಪರಿವರ್ತನೆಯನ್ನು ಮಾಡಿಸುವಂತಹ ಆಧಾರವಾಗಿದೆ ಪರಮಾತ್ಮ ಲಗನ್ನಿಂದ ಸ್ವಯಂಕೋ ವಿಶ್ವಕ್ಕೋ ಸದಾ ಕಾಲಕ್ಕೂ ನಾವು ನಿರ್ವಿಘ್ನ ಮಾಡ್ಬೋದು ಪರಮಾತ್ಮ ಲಗನ್ನಿಂದ ನಿರ್ವಿಘ್ನ ಆಗ್ರೇ ಮತ್ತು ನಿರ್ವಿಘ್ನ ಮಾಡಿ ಇದು ನಿಜವಾದಂಥ ಸೇವೆ ಅನೇಕ ಪ್ರಕಾರದ ವಿಘ್ನಗಳಿಂದ ಸರ್ವ ಆತ್ಮಗಳನ್ನು ಮುಕ್ತಗೊಳಿಸುವರಾಗಿರಿ ಜೀವನ್ ಮುಕ್ತಿಕ ವರದಾನ್ ಬಾಬ್ ಸೆಲೇಕರ್ ಅವ್ರೊಂಕೋದಿಲ್ಲಾನೆ ಒಲೆ ಹೊನ ನಿರ್ಬಂಧನ್ ಅರ್ಥಾತ್ ಜೀವನ್ ಮುಕ್ತ ಬಾಬಾ ಇನ್ನೊಂದು ಪಾರ್ಟಿಗೆ ಈ ರೀತಿ ಮುರಳಿ ನಡೆಸ್ತಾರೆ ಹಿಮ್ಮತೆ ಬಚ್ಚೆ ಮದದೆ ಬಾಬ್ ನಾವು ಹಿಮ್ಮತ್ತಿನ ಪ್ರಕಾರ ಇದ್ದರೆ ಬಾಬಾ ಪದಂ ಗುಣದಷ್ಟು ನಮಗೆ ಮದ್ದು ಮಾಡ್ತಾರೆ ಭೋಜ ಬಾಬನ ಮೇಲೆ ಹೋಗ್ತದೆ ಭಾರ ಧೈರ್ಯದಿಂದ ಸಾಹಸದಿಂದ ಬಾಬನ ಜೊತೆಗೆ ನಿಶ್ಚಯದಿಂದ ಹೆಜ್ಜೆ ಮುಂದಿಡಬೇಕು ಆವಾಗ ಬಾಬ ನಮಗೆ ಸಹಾಯಕ ಕೊಡ್ತಾರೆ ಭಾರ ಬಾಬನ ಮೇಲೆ ಹೋಗ್ತದೆ ನಾವು ಟ್ರಸ್ಟಿ ಆಗ್ತೀವಿ ತಂದೆ ನೆನಪಿನಿಂದ ಹಾಗೆ ಬಿಡ್ತಿರೋ ಬಾಪಕ್ಕೆ ಯಾದ ಹಿ ಛತ್ರ ಛಾಯಾ ಹೇ ಪಿಚ್ಚಲಾ ಹಿಸಾಬ್ ಸೂಲಿಹೆ ಬಾಪಕ್ಕೆ ಮದಸ್ಸೆ ಕಾಂಟ ಬಂಜಾತ ಅಲ್ವಾ ಹಿಂದಿನ ಲೆಕ್ಕಾಚಾರ ಶೂಲದಂತೆ ಇರ್ತದೆ ಆದರೆ ಬಾಬನ ಸಹಯೋಗದಿಂದ ಅದು ಮುಳ್ಳಿನ ಸಮಾನ ಆಗ್ತದೆ ನಾವು ಸಾಹಸದಿಂದ ಇದ್ದರೆ ತಂದೆ ನೆನಪಿನ ಛತ್ರಛಾಯಲ್ಲಿದ್ದರೆ ಬಾಪಕ್ಕೆ ಯಾದಸಿ ಆಗೇ ಬಡ್ತಿರೋಹೋ ಸಾಹಸದಿಂದ ತಂದೆ ನೆನಪಿನಿಂದ ಮುಂದುವರಿಯಿರಿ ಆವಾಗ ಶೂಲ ಎನ್ನುವುದು ಮುಳ್ಳಿನ ಸಮಾನ ಆಗ್ತದೆ ಅಂತೂ ಬಂದೇ ಬರ್ತದೆ ಎಲ್ಲವನ್ನು ಇಲ್ಲೇ ನಾವು ಚುಕ್ತ ಮಾಡ್ಕೋಬೇಕಾಗ್ತದೆ ಆದರೆ ಬಾಪಕ್ಕೆ ಮದದ್ ಕಾಂಟ ಬನದೇತೀಹೆ ಬಡಿ ಬಾತ್ ಕೊಚ್ಚೋಟ ಬನದೇತೀಹೆ ತಂದೆಯ ಸಹಯೋಗ ದೊಡ್ಡ ಪರಿಸ್ಥಿತಿ ಸಣ್ಣದಾಗ್ತದೆ ಅಲ್ವಾ ಆಮೇಲೆ ಶೂಲ ಇದ್ದದ್ದು ಮುಳ್ಳಾಗ್ತದೆ ಸಣ್ಣದು ಮುಳ್ಳು ಸಣ್ಣದ ಮೇಲೆ ಹಿಂಗೆ ತೆಗೆದು ಬಿಡಬಹುದು ಆದ್ದರಿಂದ ಬಡ ಬಾಪ್ ಸಾಹೆ ಯಾಕೆ ದೊಡ್ಡ ಪರಿಸ್ಥಿತಿ ಸಣ್ಣದಾಗುವುದು ಯಾಕೆ ನನ್ನ ಜೊತೆಗೆ ದೊಡ್ಡ ತಂದೆ ನನ್ನ ಜೊತೆಗಿದ್ದಾರೆ ಈ ನಿಶ್ಚಯದಿಂದ ಮುಂದುವರಿಯಿರಿ ಪ್ರತಿ ಹೆಜ್ಜೆಯನ್ನು ಟ್ರಸ್ಟಿಯಾಗಿ ಮುಂದೆ ಹೆಜ್ಜೆ ಇಡಿ ಟ್ರಸ್ಟಿ ಅಂದರೆ ಏನು ಸಬ್ಬಕೊಚ್ಚುತ್ತೆರ ಮೆರ ಪನ್ ಸಮಾಪ್ ಗೃಹಸ್ಥಿ ಅಂದರೆ ಎಲ್ಲ ಮೆರ 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 ಅನ್ನೋದು ಗೃಹಸ್ಥಿ ಬಾಬಾ ಎಲ್ಲವೂ ನಿನ್ನದೇ ಅಂತನ್ನುವಂಥದ್ದು ಟ್ರಸ್ಟಿ ಟ್ರಸ್ಟಿ ಇದ್ದರೆ ಮೆರ ಎಲ್ಲನೂ ಸಹಿತ ತೆರ ಆಗ್ತದೆ ದೊಡ್ಡ ಮಾತು ಸಣ್ಣ ಮಾತು ಆಗ್ತದೆ ದೊಡ್ಡ ಪರಿಸ್ಥಿತಿ ಸಣ್ಣದರಲ್ಲಿ ಮುಗಿದೋಗ್ತದೆ ಮೆರ ಮೆರ ಅಂತಂದರೆ ಸಣ್ಣದು ದೊಡ್ಡದಾಗ್ತದೆ ತೆರ ಅಂದರೆ ಹಗುರ ನಾವು ಮೆರ ಅಂದರೆ ಭಾರ ಹಾಕ್ತೀವಿ ಎಲ್ಲವನ್ನು ಕಲಸಿ ಕೊಡ್ತಿದ್ದಾರೆ ನೋಡ್ರಿ ಬಾಬಾ ನಮ್ಮನ್ನು ಹೆಂಗೆ ಹಗುರ ಮಾಡ್ಕೋಬೇಕು ತೆರ ಅಂದು ಹಗುರ ಟ್ರಸ್ಟಿ ಆಗಿರಿ ಹಗುರ ಬಡ ಬಾಪ್ ಮೇರಿ ಸಾತ್ ಅಂತ ಅನುಭವ ಮಾಡಿರಿ ಹಗುರ ಆಗ್ತೀವಿ ಬಾಬನ ಛತ್ರಛಾಯಿದ್ದೀವಿ ಅಂತ ಅನುಭವ ಮಾಡ್ರಿ ಹಗುರಾಗ್ತೀವಿ ನಿಶ್ಚಯದಿಂದ ಹೆಜ್ಜೆ ಮುಂದೆ ಇಡಿ ಸಾಹಸದ ಹೆಜ್ಜೆಯನ್ನು ಮುಂದೆ ಇಡಿ ಹಗುರಾಗ್ತೀವಿ ಯಾಕೆಂದರೆ ಜವಾಬ್ದಾರಿ ಬಾಬಂದಾಗ್ತದೆ ಸಹಯೋಗ ಬಾಬ ಕೊಡಬೇಕಾಗ್ತದೆ ಬಾಬಾ ಜವಾಬ್ದಾರಿ ತಗೊಂಡ್ರೆ ನಮ್ಮ ಪಲ್ಲಿಗೆ ಏನು ದೊಡ್ಡ ಕಷ್ಟ ಜಬ್ಬಿ ಭಾರಿ ಅನುಭವ ಕರೋ ತು ಚಕ್ಕ ಕರೋ ಕಹಾ ಮೇರಾ ಪಂತೋ ನಹಿ ಮೇರೆಕೋ ತೆರೆ ಮೇ ಬದಲಿ ಕರೆದು ತೋಸಿ ಗಡಿ ಹಲ್ಕೆ ಹೋಜಾಯಂಗೆ ಸಾರಾ ಬೋಜ ಏಕ ಸೆಕೆಂಡೆ ಸಮಾಪ್ತ ಹೋಜಾ ಹೇಗ ಎಷ್ಟು ಸುಲಭ ಎಷ್ಟು ಹಗುರ ಇರ್ಬೋದು ನಾವು ಎಲ್ಲ ಭಾರವನ್ನು ಒಂದು ಸೆಕೆಂಡ್ಗೆ ಹಗುರಬಿಡ್ತೀರಿ ಬಾಬಾ ತೇರಾ ಅಂತ ಹೇಳಿ ಬಾಬನ ಮೇಲೆ ನಾವು ಭಾರವನ್ನು ಕೊಡಬೇಕು ನಾನು ನಾನು ಅನ್ನೋವಂಥದ್ದು ಇರಬಾರ್ದು ನಾನು ಬರೀ ಟ್ರಷ್ಟಿ ಅಂತ ಹೇಳ್ಕೊಂಡು ನಾವು ಅನುಭವ ಮಾಡಬೇಕು ಇದು ಸಾಹಸದೇ ಹೆಚ್ಚೆ ನಾನು ಗೃಹಸ್ಥಿ ಅನ್ನೋದು ಸಾಹಸಿ ಅಲ್ಲ ನನ್ನ ಟ್ರಸ್ಟಿ ಸಬುಕು ಚಿತ್ತೇರ ಮೆರಾಪನ್ ಸಮಾಪ್ತ ಇದು ಸಾಹಸದ ಹೆಜ್ಜೆ ಇದಕ್ಕೆ ಒಳಗಡೆ ಅಟೂಟ ನಿಶ್ಚಯದಿಂದ ಮುಂದೆ ಹೋಗ್ರಿ ಏನಂತ ಹೇಳ್ಕೊಂಡು ಏನಂತ ಹೇಳ್ಕೊಂಡು ಮುಂದೆ ಹೋಗ್ಬೇಕಾ ನನ್ನ ಜೊತೆಗೆ ಬಡ ಬಾಪ ಸಾತ ಹೇ ದಿಟ್ಟ ಹೆಜ್ಜೆ ಇಟ್ಟುಬಿಡಿ ಹೆಜ್ಜೆ ಹೆಜ್ಜೆಗೂ ಬಾಬನಿಗೆ ಜವಾಬ್ದಾರಿ ಬರ್ತದೆ ಬಾಬನೇ ಮದ್ದು ಮಾಡ್ತಾರೆ ಭಾರ ಇದ್ದದನ್ನು ಹಗುರ ಮಾಡ್ತಾರೆ ದೊಡ್ಡದ ಪರಿಸ್ಥಿತಿಯನ್ನು ಸಣ್ಣದ ಮಾಡ್ತಾರೆ ಹಲ್ಕೆ ಹೋಜಾಯಂಗೆ ಸಾರಾ ಭೋಜ್ ಸೆಕೆಂಡ್ ಮೇ ಸಮಾಪ್ತ ಹೋಜಾಯಗ ಅಂತ ಬಾಬಾ ಎಷ್ಟು ಮಕ್ಕಳನ್ನು ಹಗುರಗೊಳಿಸಿದರು ನೋಡಿ ಈ ಈ ರೀತಿ ಬಾಬಾ ವಿಶೇಷವಾಗಿ ನಮ್ಮನ್ನು ನಾಲ್ಕು ಪ್ರಕಾರದ ಸೇವೆಯಲ್ಲಿ ಬ್ಯುಸಿಯಾಗಿಟ್ಕೊಂಡು ನಿರಂತರ ಯೋಗಿಯ ಜೊತೆಗೆ ನಿರಂತರ ಸೇವಾದಾರಿ ಆಗಬೇಕನ್ನೋದೇ ಇವತ್ತಿನ ಮುರಳಿಯ ದಿವ್ಯ ಸಂದೇಶ ಅಚ್ಚ ಸರ್ವ ನಿರಂತರ ಯೋಗಿಗಳು ನಿರಂತರ ಸೇವಾದಾರಿ ಶ್ರೇಷ್ಠ ಆತ್ಮರಿಗೆ ಸದಾ ತತ್ಕಾಲದರ್ಶಿಯಾಗಿ ಸಫಲತೆಯ ಅಧಿಕಾರದ ಅನುಭವ ಮಾಡುವಂಥವರಿಗೆ ಸದಾ ಪ್ರಸನ್ನ ಚಿತ್ತ ಸಂತುಷ್ಟ ಇರುವ ಶ್ರೇಷ್ಠ ಆತ್ಮಗಳಿಗೆ ಪ್ರತಿ ಸೆಕೆಂಡಿಗೆ ಆಶೀರ್ವಾದದ ಅನುಭವ ಮಾಡುವ ವಿದಾತ ಮಕ್ಕಳಿಗೆ ವರದಾತ ಮಕ್ಕಳಿಗೆ ಅಲ್ವಾ ವಿದಾತ ವರದಾತ ಬಾಪ್ತಾದರವರ ನೆನಪು ಪ್ರೀತಿ ಮತ್ತು ನಮಸ್ತೆ ನೆನಪು ಪ್ರೀತಿ ಮತ್ತು ನಮಸ್ತೆ ದಾದೀಜಿಯವರ ಜೊತೆಗೂ ಮಾತಾಡಿದರು ಬಾಬಾ ಸಂಕಲ್ಪಕೀಯ ಅವರು ಸರ್ವಕ್ಕೂ ಶ್ರೇಷ್ಠ ಸಂಕಲ್ಪಕ ಮಿಲ್ ಗಯಾ ಎಷ್ಟು ಆಶೀರ್ವಾದದ ಮಾಲೆಗಳು ದಾದಿಯವರಿಗೆ ಬರ್ತಾ ಇದೆ ಅನ್ನೋಂಥದ್ದನ್ನು ಸ್ವಯಂ ಬಾಬನೇ ಹೇಳ್ತಾರೆ ಯಾಕೆಂದರೆ ದಾದಿಯವ್ರನ್ನ ಬಾಬಾ ಯಜ್ಞ ನಿಮಿತ್ತರನ್ನಾಗಿಟ್ಟರು ತಂದೆಯ ಜೊತೆ ಜೊತೆಗೆ ಬಾಪಕ್ಕೆ ಸಾ ಸಾಥ್ ಗುಣತ ಗಾತೆಯೇನಾ ಎಲ್ಲರೂ ಏನು ಮಾಡ್ತಾರೆ ದಾದಿಯ ಗುಣಗಾಯನೂ ಮಾಡ್ತಾರೆ ಬಾಬನ ಜೊತೆಗೆ ದಾದಿಯನ್ನು ಗುಣಗಾಯನ ಮಾಡ್ತಾರೆ ಅಕೇಲೆ ಬಾಪಕಿನೇ ಹೋತಿ ಬಚ್ಚೋಂಕಿ ಭೀ ಪೂಜಾ ಹೋತಿ ಹೇ ಬಾಪಕ್ಕೆ ಸಾಥ್ ಸಭೆಗೋ ಕಿತ್ತನಿ ಖುಷಿ ಪ್ರಾಪ್ತು ಹೋರಹಿ ಹೇ ಯ ಆಶೀರ್ವಾದಕ್ಕೆ ಮಾಲ ಯೇ ಭಕ್ತಿ ಮೇ ಮಾಲಾ ಒಂಕೆ ಅಧಿಕಾರಿ ಬನಾತಿಯೇ ದಾದಿ ಎಷ್ಟು ಖುಷಿ ಪಡಿಸ್ತಿದ್ರು ಅದಕ್ಕೆ ಬಾಬಾ ಹೇಳ್ತಾರೆ ದಾದಿ ಬಾಬನ ಜೊತೆಗೆ ದಾದಿಗೂ ಎಲ್ಲರೂ ಎಷ್ಟು ಖುಷಿ ಪಡ್ತಾರೆ ಬಾಬನ್ ನೋಡೋ ಜೊತೆ ಜೊತೆಗೆ ದಾದಿಯನ್ನು ನೋಡಿದ್ರೂ ಖುಷಿ ಪಡ್ತಾರೆ ಬಾಬಾನ ಗಾಯನ ಮಾಡೋ ಜೊ ಜೊತೆಗೆ ದಾದಿಯರಿಗೂ ಗಾಯನ ಮಾಡ್ತಾರೆ ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ತಂದೆ ಜೊ ಜೊತೆಗೆ ಮಕ್ಕಳ ಪೂಜೆನೇ ಜೊ ಜೊತೆಗೆ ಇರ್ತದೆ ಇವತ್ತಿನ ವರದಾನ ಸಂತುಷ್ಟತಾಕ್ಕೆ ವಿಶೇಷತಾ ವಾ ಶ್ರೇಷ್ಠತ ದ್ವಾರ ಸರ್ವಕ್ಕೆ ಇಷ್ಟು ಬನ್ನೆವಾದೆ ವರದಾನಿ ಮೂರತ ಭವ ಸಂತುಷ್ಟತೆಯ ವಿಶೇಷತೆ ಅಥವಾ ಶ್ರೇಷ್ಠತೆಯ ಮೂಲಕ ಸರ್ವರಿಗೆ ಇಷ್ಟವಾಗುವ ವರದಾನಿ ಮೂರ್ತಿ ಆಗಿರಿ ಅಂದರೆ ನಾವು ಸಂತುಷ್ಟ ಇರಬೇಕು ಸಂತುಷ್ಟತೆ ವಿಶೇಷತೆ ಮತ್ತು ಶ್ರೇಷ್ಠತೆಯ ಮೂಲಕ ಸರ್ವರಿಗೂ ಇಷ್ಟರಾಗುವ ವರದಾನಿ ಮೂರ್ತಿ ಆಗಿರಿ ಯಾರು ಸ್ವಯಂ ಮತ್ತು ಸರ್ವರ ಜೊತೆಗೆ ಸಂತುಷ್ಟ ಇರ್ತಾರೋ ಅನೇಕ ಆತ್ಮಗಳಿಗೆ ಅವರು ಇಷ್ಟ ಮತ್ತು ಅಷ್ಟ ದೇವತೆಗಳಾಗ್ತಾರೆ ಎಲ್ಲಕ್ಕಿಂತ ದೊಡ್ಡ ಗುಣ ಯಾವುದು ಅದನ್ನು ದೊಡ್ಡ ದಾನ ಯಾವುದು ದೊಡ್ಡ ವಿಶೇಷತೆ ಯಾವುದು ದೊಡ್ಡ ಶ್ರೇಷ್ಠತೆ ಯಾವುದು बड़े से बड़ा गुणक हो कहो, विशेषता कहो श्रेष्ठता कहो, कहो। संतुष्टता, संतुष्ट संतुष्टात्म ही प्रिय है प्रिय है स्वयं प्रिय है अंत संतुष्टात्मर वरदानी रूप दी प्रसिद्ध अंत के समय में महादानी से भी ज्यादा वरदानी रूप द्वारा सेवा होगी। इवती स्लोगन ವಿಜಯಿ ರತ್ನ ವ ಹೇ ಜಿಸ್ಕೆ ಮಸ್ತಕ ಪರ್ಸದ ವಿಜಯ್ಕ ತಿಲಕ ಚಮಕ್ತಾ ಹೂ ಮಸ್ತಕದಲ್ಲಿ ವಿಜಯದ ತಿಲಕ ಸದಾ ಹೊಳಿತಾ ಇದ್ದರೆ ಅವರೇ ವಿಜಯ ಇವತ್ತಿನ ಸಮಾನ ನನ್ನ ಆತ್ಮ ಇಷ್ಟ ದೇವ ನನ್ನ ಆತ್ಮ ಇಷ್ಟ ದೇವಿ ಈಗ ಒಂದು ಕ್ಷಣ ನಾವು ಕೂತ್ಕೊಂಡಲ್ಲಿ ನಿರಂತರ ಸೇವಾದಾರಿ ಆಗ್ಬೋದು ಅಂದ್ಬಿಟ್ರಲ್ಲ ಬಾಬಾ ಎಲ್ಲಿದ್ದರೂ ಯಾವ ಸ್ಥಾನದಲ್ಲಿದ್ರು ನಮ್ಮ ಶುಭ ಭಾವನೆ ಶುಭ ಕಾಮನೆ ಶ್ರೇಷ್ಠ ವೃತ್ತಿ ಶ್ರೇಷ್ಠ ಸಂಕಲ್ಪ ಶ್ರೇಷ್ಠ ವೈಬ್ರೇಷನ್ ಲೈಟ್ ಹೌಸ್ ಮೈಟ್ ಹೌಸ್ ಸ್ಥಿತಿಯಲ್ಲಿದ್ದರೆ ಎಲ್ಲಿ ಕೂತ್ಕೊಂಡಿದ್ದರೂ ಜಗತ್ತಿನ ಸೇವೆ ಮಾಡ್ಬೋದು ಒಂದು ಕ್ಷಣ ಅನುಭವ ಮಾಡೋಣ ಕಾಲ ತುದಿಯಿಂದ ತಲೆಯ ತುದಿಯವರೆಗೆ ನಮಗೆ ಈ ಆತ್ಮನಿಗೆ ದೊರೆತಿರುವಂತಹ ಈ ಅಮೂಲ್ಯ ಶರೀರ ಗೌರವದಿಂದ ನೋಡಿ ಪ್ರೀತಿಯಿಂದ ಅದಕ್ಕೆ ವಿಶ್ರಾಂತಿ ಕೊಡಿ ನೆಟ್ಟಗೆ ಕೂತ್ಕೊಳ್ಳಿ ಬೃಕುಟಿಯ ನಡುವೆ ನಾನು ಆತ್ಮಜ್ಯೋತಿ ನಕ್ಷತ್ರದಂತೆ ಮಿನುಗುತ್ತಿದ್ದೇನೆ ಹಣೆಯ ನಡುವೆ ಆತ್ಮಜ್ಯೋತಿ ವಜ್ರದಂತೆ ಹೊಳೆಯುತ್ತಿದ್ದೇನೆ ಹಣೆಯ ನಡುವೆ ಆತ್ಮಜ್ಯೋತಿ ದೀಪದಂತೆ ಪ್ರಕಾಶಿಸುತ್ತಿದ್ದೇನೆ ಆತ್ಮಜ್ಯೋತಿಯನ್ನು ನೋಡಿ ಪವಿತ್ರ ಜ್ಯೋತಿ शांतमय ज्योति आनंदमय ज्योति नु मेरा तो एक बाबा दूसरा ना कोई ಶಿವ ತಂದೆಯ ಆಶೀರ್ವಾದದಲ್ಲಿ ಬೆಳೆಯುತ್ತಿರುವ ಜ್ಯೋತಿ ನಾನು ಸರ್ವ ಬ್ರಾಹ್ಮಣ ಪರಿವಾರದ ಆಶೀರ್ವಾದದಲ್ಲಿ ಸಫಲತಾ ಸ್ವರೂಪ ಜ್ಯೋತಿ ನಾನು ಶಿವ ಶಿವತಂದೆಯ ಛತ್ರಛಾಯೆಯಲ್ಲಿ ಸುರಕ್ಷಿತನಾಗಿರುವ ಮಾಯಾಜೀತ್ ಪ್ರಕೃತಿ ಜೀತ್ ಜ್ಯೋತಿ ನಾನು ಆಹಾ ಬಾಬಾ ನಿನ್ನ ಬಳಿ ಬಂದೆ ನಾನು ಹಗುರತೆಯ ಹಕ್ಕಿ ನನ್ನ ಆತ್ಮ ಸ್ವತಂತ್ರ ಜ್ಯೋತಿ ಶಬ್ದಾತೀತ ಲೋಕ ಹೊಮ್ಮಣ್ಣದ ಸ್ವಪ್ರಕಾಶಮಯ ಲೋಕ ಆತ್ಮ ಜ್ಯೋತಿಯಾಗಿ ಪರಂಜ್ಯೋತಿ ಸ್ವರೂಪ ಶಿವತಂದೆಯ ಸಮ್ಮುಖದಲ್ಲಿದ್ದೇನೆ ಶಾಂತ ಸ್ವರೂಪ ಆತ್ಮ ಶಾಂತಿಯ ಸಾಗರನ ಸಮ್ಮುಖದಲ್ಲಿದ್ದೇನೆ ಶಕ್ತಿಶಾಲಿ ಆತ್ಮ ಸರ್ವಶಕ್ತಿವಂತನ ಸಮ್ಮುಖದಲ್ಲಿದ್ದೇನೆ ಆತ್ಮ ಜ್ಯೋತಿ ಪ್ರೀತಿ ಸ್ವರೂಪನಾಗಿ ಪ್ರೇಮ ಸ್ವರೂಪನಾಗಿ ಸ್ನೇಹ ಸ್ವರೂಪನಾಗಿ ನನ್ನ ಪ್ರಿಯ ತಂದೆ ಪ್ರೀತಿಯ ಸಾಗರನ ಮಡಿಲಿನಲ್ಲಿದ್ದೇನೆ ಆಹಾ ಆ ತುಮ ನಿಶ್ಚಿಂತ ಜ್ಯೋತಿ ತಂದೆಯ ಮಡಿಲಲ್ಲಿ ನಿಸ್ಸಂಕಲ್ಪ ಜ್ಯೋತಿ ಎವರ್ ಪ್ಯೂರ್ ತಂದೆಯ ಸಮ್ಮುಖದಲ್ಲಿ ಪಾವನ ಜ್ಯೋತಿ ಹೇಗೆ ಪಾರಸ್ ಕಬ್ಬಿಣವನ್ನು ಮುಟ್ಟಿದರೆ ಕಬ್ಬಿಣನು ಚಿನ್ನವಾಗ್ತದೆ ಆತ್ಮ ಜ್ಯೋತಿ ತಂದೆಯನ್ನು ಗುಣದಲ್ಲಿ ಸ್ಪರ್ಶಿಸಿರಿ ತಂದೆಯ ಶಕ್ತಿಯನ್ನ ಸ್ಪರ್ಶಿಸಿರಿ ಶಿವ ತಂದೆಯ ಸುಂದರ ರೂಪವನ್ನು ಸ್ಪರ್ಶಿಸಿರಿ ನನ್ನ ಆತ್ಮ ಪಾರಸ್ನಾಥ ತಂದೆಯ ಸಮ್ಮುಖದಲ್ಲಿ ಮಾಸ್ಟರ್ ಸರ್ವಶಕ್ತಿವಾನ್ ನಮ ಮಾಸ್ಟರ್ ಶಾಂತಿಯ ಸಾಗರ ಜ್ಯೋತಿಯಾಗಿ ಮಹಾಜ್ಯೋತಿಯನ್ನು ದರ್ಶಿಸುತ್ತ ಸ್ಪರ್ಶಿಸುತ್ತ ಆತ್ಮ ತಂದೆಯ ಸಮಾನ ಮಾಸ್ಟರ್ ಸರ್ವ ಗುಣಗಳ ಸಾಗರ ಮಾಸ್ಟರ್ ಸರ್ವಶಕ್ತಿವಾನ್ ಭರ್ಪೂರತಾಕಿ ಅವಸ್ತ ಬನ್ನಿ ಆತ್ಮರೂಪಿ ಬ್ಯಾಟ್ರಿ ಫುಲ್ ಚಾರ್ಜ್ ಆಯಿತು ಸಾಕಾರ ಜಗತ್ತಿ ಬನ್ನಿ ಬರ್ಕೋಟೆ ಸಿಂಹಾಸನದಲ್ಲಿದ್ದೀನಿ ನನ್ನ ಆತ್ಮ ಇಡೀ ಜಗತ್ತಿಗೆ ನನ್ನಿಂದ ಶಕ್ತಿಶಾಲಿ ವೈಬ್ರೇಷನ್ ಹರಡ್ತಾ ಇದೆ ಎಲ್ಲ ಕಡೆ ಶುಭ ಭಾವನೆ ಶುಭ ಕಾಮನೆ ಸರ್ವೇ ಜನ ಹಸುಕಿನೊಬ್ಬವಂತು ನಾನೀಗ ಆತ್ಮಜ್ಯೋತಿ ಲೈಟ್ ಹೌಸ್ ನನ್ನ ಆತ್ಮಜ್ಯೋತಿ ಮೈಟ್ ಹೌಸ್ ದೂರ ದೂರದವರೆಗೂ ಸಹ ಜ್ಞಾನದ ಬೆಳಕನ್ನು ಹರಡಿಸುವ शक्तिया किमज्योति पवर्फु ना आत्मज्योति नॉलेजफु ना आत्मज्योति पीसफुल ना आत्मज्योति ब्लिसफुल ना लवफुल शांति 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 ओ शांति